ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಹೈಲಿ ರಿಕ್ವೆಸ್ಟ್ ಇದ್ದಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ವರಮಹಾಲಕ್ಷ್ಮಿ ಮೇಳ 2024 ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಯಾವಾಗ ಬರುತ್ತೆ ಈ ಮೇಳ ಹೇಳಿ ಶ್ರುತಿ ಅಂತ. ಸೊ ನಾನು ನಿನ್ನೆ ಹೋಗಿದ್ದೆ ಶೂಟ್ ಮಾಡಿಕೊಂಡು ಇವತ್ತು ಬಂದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗಳಿಗೋಸ್ಕರ ಮತ್ತೆ ಹೋಗಿ ಈ ಮೇಳನ ಮತ್ತೆ ಶೂಟ್ ಮಾಡ್ಕೊಂಡು ನಿಮಗೋಸ್ಕರ ಈ ವಿಡಿಯೋನ ಇವತ್ತು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಯಾವುದೆಲ್ಲ ಹೊಸದಾಗಿ ಬಂದಿದೆ ಈ ಸಲ ಮೇಳದಲ್ಲಿ, ಏನೇನು ಒಂದು ಹೊಸದಾಗಿ ತಂದಿದ್ದಾರೆ ಅಂತ ನಾನು ಇವತ್ತು ತೋರಿಸ್ತಾ ಹೋಗ್ತೀನಿ. ಹಾಗೆ ಇಲ್ಲಿ ಓನರ್ ಆದಂಥ ಮಮತಾ ಸುಬ್ರಹ್ಮಣ್ಯ ಅವರು ಎಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ್ಯಾವುದೆಲ್ಲ ಹೊಸ ಐಟಮ್ಸು ಈ ಸಲ ರೆಡಿ ಆಗಿದೆ ವರಮಹಾಲಕ್ಷ್ಮಿ ಮೇಳಗೆ ಏನು, ಎಲ್ಲ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಕೊಡ್ತಾ ಹೋಗ್ತಾರೆ. ಮತ್ತು ಸ್ಕ್ರೀನ್ ಮೇಲೆ ಲೊಕೇಶನ್ ಒಂದು ಸ್ಕ್ಯಾನರ್ ಕೂಡ ಕೊಟ್ಟಿರ್ತೀನಿ, ಇನ್ ಕೇಸ್ ಏನಾದರೂ ನಿಮಗೆ ಅಡ್ರೆಸ್ ಬೇಕಂದರೆ ಗೂಗಲ್ ಸ್ಕ್ಯಾನ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಗೂಗಲ್ ಮ್ಯಾಪ್ ಲಿಂಕ್ ಮತ್ತು ಅಡ್ರೆಸ್ ಡೀಟೇಲ್ಸ್ ಪ್ರತಿಯೊಂದು ಕೊಟ್ಟಿರ್ತೀನಿ. ಮತ್ತು ಫೋನ್ ನಂಬರ್ ಕೂಡ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ, ಇನ್ ಕೇಸ್ ಏನಾದರೂ ಕ್ವೇರೀಸ್ ಏನಾದರೂ ಇತ್ತು ಅಂದರೆ ನೀವು ಡೈರೆಕ್ಟಾಗಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಬನ್ನಿ, ಇವತ್ತು ಮೇಡಮ್ನ ಮಾತಾಡ್ಸೋಣ, ಮಮತಾ ಸುಬ್ರಹ್ಮಣ್ಯ ಅವ್ರನ್ನ, ಮತ್ತು ಯಾವುದ್ಯಾವ್ದೆಲ್ಲ ಹೊಸದಾಗಿ ಬಂದಿದೆ ಈ ಸಲ ಪ್ರಾಡಕ್ಟ್ಸ್ ಅಂತ ನೋಡ್ತಾ ಹೋಗೋಣ. ನಮಸ್ಕಾರ ಮೇಡಮ್. ಹಲೋ, ನಮಸ್ಕಾರ. ಸೊ ತುಂಬಾ ಜನ ಹೇಳ್ತಾ ಇದ್ರು ಈ ಸಲ ವರಮಹಾಲಕ್ಷ್ಮಿ ಮೇಳ 2024 ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ MS ಕ್ರಿಯೇಷನ್ಸ್ ನಲ್ಲಿ. ತುಂಬಾ ಎಲ್ಲಾ ಹೆಣ್ಮಕ್ಳು ಸೇರ್ಕೊಂಡು ಮಾಡೋಂಥದ್ದು. ಮೇಡಮ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಮೇಡಮ್, ನಿಮ್ ಮೇಳದ ಬಗ್ಗೆ ನಮ್ಮ ವೀಕ್ಷಕರಿಗೆ ಇಂಟ್ರೊಡಕ್ಷನ್ ಕೊಡಿ. ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಈ ವರ್ಷ 2024 ಎಲ್ಲರೂ ಕಾತರದಿಂದ ಕಾಯ್ತಾ ಇರ್ತಾರೆ, ಏನೇನು ಹೊಸದಾಗಿರತ್ತೆ, ಏನೇನ್ ಮಾಡ್ತಾ ಇದ್ದೀರಾ ಅನ್ಬಿಟ್ಟು. ಸೊ ಕೆಲವೆಲ್ಲ ಮಾಮೂಲಿ ಅಂದ್ರೆ ಎಲ್ಲ ಬೇಸಿಕ್ ಏನೇನಿರುತ್ತೋ ಅದೇ ರೀತಿ ಬೇಸಿಕ್ ಇರತ್ತೆ. ಬಟ್ ಏನಂದ್ರೆ ಎಲ್ಲ ಹೊಸದಾಗಿ ತುಂಬಾ ಚಿಕ್ಕದಾಗಿ ಬೇಗ ಬೇಗ ಇವಾಗ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಯಾವ ರೀತಿ ಎಲ್ಲ ನೀವು ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ತೀರೋ ಅದೇ ರೀತಿ ಬೇಗ ಬೇಗ ಮಾಡುವಂತದ್ದು, ಅದೇ ಇವಾಗ ಐಡಲ್ಲೇ ಇರತ್ತೆ, ಅದನ್ನ ಯಾವ ರೀತಿ ಬೇಗ ರೆಡಿ ಮಾಡೋದು, ಆ ತರ ಎಲ್ಲ ರೆಡಿ ಹೊಸ ಹೊಸದಾಗಿ ಮಾಡಿದೀವಿ. ನಾವು ಕಾಲಕ್ಕೆ ತಕ್ಕಂತ ಬದಲಾಗ್ತಾ ಹೋಗ್ಬೇಕು. ಸೊ ಅದೇ ರೀತಿ ಬದಲಾಗ್ಬಿಟ್ಟು ಯಾವ ರೀತಿ ಐಟಮ್ಸ್ ಎಲ್ಲ ಮಾಡ್ತಾ ಇದೀವಿ ಅಂತ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ. ಕೆಲವೆಲ್ಲ ವಿಡಿಯೋ ಇರುತ್ತೆ ನಮ್ದು, ಆದ್ಮೇಲೆ ಎಲ್ಲ ಕೊನೆಯಲ್ಲಿ ವಿಡಿಯೋ ಇರುತ್ತೆ ಯಾವ ರೀತಿ ರೆಡಿ ಮಾಡ್ಬೇಕು ಯಾವ ರೀತಿ ಇರೋದನ್ನ ಕೆಲವೆಲ್ಲ ವಿಡಿಯೋ ತೋರಿಸಿರ್ತೇನೆ, ಕೆಲವೆಲ್ಲ ಐಟಮ್ಸ್ ತೋರಿಸಿರ್ತೇನೆ. ಸೊ ಇಷ್ಟೋ ಐಟಮು ಕೊನೆಯವರೆಗೂ ಇರುತ್ತೆ ಅನ್ನಂಗಿಲ್ಲ. ವರಮಹಾಲಕ್ಷ್ಮಿ ಈ ನಾವು 2 ತಿಂಗಳು ಮುಂಚೆ ಮಾಡ್ತಾ ಇರುವಾಗ 60 ದಿನಾನು ಇದೇ ರೀತಿ ಐಟಮ್ಸ್ ಇರುತ್ತೆ ಅನ್ನೋದಿರಲ್ಲ. ಆದಷ್ಟು ಟ್ರೈ ಮಾಡ್ತೀವಿ ಅಲ್ಲಿ ಬ್ಯಾಲೆನ್ಸ್ ಕೊಡೋಕೆ, ಕೆಲವೆಲ್ಲ ಮಾಡೋಕ್ ಆಗೋದಿಲ್ಲ. ಸೊ ಆದಷ್ಟು ಮೊದಲಿಗೆ ಬಂದವ್ರಿಗೆ ಆದ್ಯತೆ ಇದ್ದೇ ಇರುತ್ತೆ, ಆ ರೀತಿ ಇರುತ್ತೆ. ಸೊ ಎಷ್ಟು ಐಟಮ್ಸ್ ಆಗುತ್ತೋ ಅಷ್ಟು ಕೊಡ್ತಾ ಇರ್ತೀವಿ ನಾವು, 60 ದಿನಾನು ಒಂದೇ ತರ ಇರೋದಿಲ್ಲ. ಮೇಡಮ್, ಇನ್ನೊಂದು ಪ್ರೈಸ್ ಕಂಪೇರ್ ಮಾಡ್ತಾರೆ, ನಾನು ಪ್ರತಿ ವರ್ಷ ನಾನು ನಿಮ್ಗೆ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ನಾವು 1 ಮೀಟರ್ ಅಲ್ಲಿ ಹಬ್ಬ ಅಂತಂದ್ರೆ ನಾವು 1000 ಪೆಟಲ್ಸ್ ಹಾಕಿರ್ತೀವಿ. ನಿಮ್ಗೆ ಅಲ್ಲಿ ಸಿಗೋದು ನಿಮ್ಗೆ 300 ಅಥವಾ 400 ಪೆಟಲ್ಸ್ ಅಷ್ಟೇ. ಈಗ ಒಂದು ಎಕ್ಸಾಂಪಲ್ ನೋಡಿ, ಇದು ಫೈಬರ್ ಫೇಸ್ ನಮ್ಮ ಹತ್ರ, ಇದು ಫುಲ್ ಹೆಲ್ಮೆಟ್ ಮೆಟೀರಿಯಲ್ ಅಲ್ಲಿ ಮಾಡಿರ್ತಾರೆ, ಹೊಡೆದೋಗಲ್ಲ, ಕೆಳಗಡೆ ಬಿದ್ರೂ ಹೊಡಿಯಲ್ಲ. ಸೊ ಇದು ಏನ್ ಮಾಡ್ತಾರೆ, ಇವಾಗ ಬಂದಿರೋ ಮಾರ್ಕೆಟ್ ಅಲ್ಲಿ 8000 ಇದೆ ಚಿಕ್ಕ ಫೇಸ್, 12000 ದೊಡ್ಡ ಫೇಸ್ಗಿದೆ. ಇಷ್ಟು ದೊಡ್ಡ ಬಾಕ್ಸ್ ಮಾಡಿ, ಇಷ್ಟು ದೊಡ್ಡ ಬಾಕ್ಸ್ ಮಾಡಿ ಅದನ್ನ ರೆಡಿ ಮಾಡಿ ಕೊಡ್ತಾ ಇದಾರೆ ಎಲ್ಲಾರು, ಅದಕ್ಕೆ 8-10,000 ಮಾಡ್ತಾರೆ. ನಾವ್ ಅಷ್ಟು ಏನು ಮಾಡ್ತಾ ಇಲ್ಲ, ಆ ರೀತಿ ಇದ್ದೇ ಇರುತ್ತೆ. ಸೊ ಇವಾಗೆಲ್ಲ ಏನೇನು ಹೊಸದಾಗಿ ತಂದಿದ್ದೀರಾ ಈ ಸಲ ಅಂತ ನೋಡ್ತಾ ಹೋಗೋಣ. ನಮ್ ವೀಕ್ಷಕರು ಕೂಡ ತುಂಬಾ ಜನ ಕಾತುರದಿಂದ ಕಾಯ್ತಾ ಇದಾರೆ ಈ ಸಲ ವರಮಹಾಲಕ್ಷ್ಮಿ ಮೇಳದಲ್ಲಿ ಏನ್ ಹೊಸದಾಗಿ ತಂದಿದ್ದಾರೆ ಮೇಡಮ್, ಮಮತಾ ಮೇಡಮ್ ಅಂತ. ಸೊ ನನಗಂತೂ ಇವ್ರ ಬಗ್ಗೆ ತುಂಬಾನೇ ಒಂದು ಗೌರವ ಇದೆ, ಯಾಕಂದ್ರೆ ಒಂದು ಹೆಣ್ಮಗಳಾಗಿ ಎಲ್ಲ ಹೆಣ್ಮಕ್ಳೆ ಸೇರ್ಕೊಂಡು ಮಾಡಿರೋಂತ ಸಂಸ್ಥೆ ಇದು. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಪ್ರತಿ ವರ್ಷ ಮಾಡ್ತಾ ಹೋಗ್ತಾರೆ. ಸೊ ಇವ್ರಿಗೆ ದೊಡ್ಡ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಸೊ ಮೇಡಮ್, ಇವಾಗ ತೋರಿಸ್ತಾ ಹೋಗ್ತೀರಾ ಏನೆಲ್ಲ ಬಂದಿದೆ ಇಲ್ಲಿ. ಫುಲ್ ಕಾನ್ಸೆಪ್ಟ್ ಅಲ್ಲಿ ಕೂರ್ಸಿದಿರಾ ಲಕ್ಷ್ಮಿನ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹಿಂದೆ ಆರ್ಚ್ ಇದು ಫೋಮ್ ಅಲ್ಲಿ ಮಾಡಿರೋದು, ಫುಲ್ ಡಿಟ್ಯಾಚಬಲ್ ಇದೆ ಆರ್ಚ್. ಫುಲ್ ಡಿಟ್ಯಾಚಬಲ್ ಅಂದ್ರೆ ಆನೇನೆ ಸಪರೇಟ್ ಆಗುತ್ತೆ, ಆರ್ಚೆ ಸಪರೇಟ್ ಆಗುತ್ತೆ, ಮೇಲೆ ಇದು ಸಪರೇಟ್ ಆಗುತ್ತೆ, ಎಲ್ಲ ಫೋಲ್ಡ್ ಮಾಡಿ ಫಾರಿನ್ಗ್ ಆಗ್ಬೋದು, ಇನ್ನೊಂದ್ ಕಡೆ ಪಾರ್ಸಲ್ ಮಾಡಕ್ ಆಗ್ಬೋದು, ಆ ರೀತಿ ಕಾಂಪ್ಯಾಕ್ಟ್ ಆಗಿ ಮಾಡಿದೀವಿ. ಹೋದ ವರ್ಷ ಸ್ವಲ್ಪ ಮಾತ್ರ ನಾವು ಸೆಮಿ ಮಾಡಿದ್ವಿ, ಈ ವರ್ಷ ಫುಲ್ಲಿ ಕಾಂಪ್ಯಾಕ್ಟ್ ಆಗಿರುತ್ತೆ, ಫುಲ್ಲಿ ಡಿಟ್ಯಾಚಬಲ್. ಇದೆಲ್ಲ 5 ಪಾರ್ಟ್ ಅಲ್ಲಿ ಬರುತ್ತೆ ಅದು. ಇವಾಗ ಆನೆ ಒಂದ್ ಸಪರೇಟ್ ಆಗುತ್ತೆ, ಮೇಲೆ ನವಿಲ್ ಒಂದ್ ಸಪರೇಟ್ ಆಗುತ್ತೆ, ಎಲ್ಲ ಪ್ರತಿಯೊಂದು ಡಿಟ್ಯಾಚಬಲ್ ಸಿಸ್ಟಮ್. ಮತ್ತೆ ಲೈಟ್ ವೈಟ್ ಫೋಮ್ ಅಲ್ಲಿ ಮಾಡಿರೋದು. ಸೊ ಹಿಂದೆಗಡೆ ಆರ್ಚ್ ಕೂಡ ನಾವು ಫೋಲ್ಡೆಬಲ್ ಮಾಡಿದೀವಿ, 4 ಫೋಲ್ಡ್ ಬರೋಂಗೆ, ಚಿಕ್ಕ ಬಾಕ್ಸ್ ಅಲ್ಲಿ ಬರೋಂಗೆ, ಜಾಗನೂ ಕಮ್ಮಿ ಆಗ್ಬೇಕು, ಆ ರೀತಿ ಅದನ್ನ ತಗೊಂಡಿದೀವಿ. ಮತ್ತೆ ಐಡಲ್ ಮಾಮೂಲಿ ಈ ಸಲ ಕೈಗಳೆಲ್ಲ ಚೇಂಜ್ ಮಾಡಿದೀವಿ, ಒಂದು ಹಸ್ತದ ಮಧ್ಯದಲ್ಲಿ ಗೆರೆಗಳೆಲ್ಲ ಹೈಲೈಟ್ ಆಗೋಂಗ್ ಮಾಡಿದೀವಿ ಈ ಸಲ.
ಕಾಲಿಗೆ ಗೆಜ್ಜೆ ಇವೆಲ್ಲ ಇನ್ಸರ್ಟ್ ಮಾಡಿ ಮಾಡಿದೀವಿ. ಆಮೇಲೆ ಬ್ಯಾಕ್ ಹ್ಯಾಂಡ್ ಎಲ್ಲ ಇವಾಗ ವೆಲ್ಕ್ರೋ ಸಿಸ್ಟಮ್ ಅಲ್ಲಿ ಮಾಡಿದೀವಿ. ಸುಮ್ನೆ ವೆಲ್ಕ್ರೋ ಇಂದಾನೇ ಅಂಟಿಸ್ಕೋಬಹುದು ಬ್ಯಾಕ್ ಹ್ಯಾಂಡ್. ಮೊದ್ಲೆಲ್ಲ ನಾವು ಕಟ್ಟಬೇಕು ಮಾಡ್ಬೇಕು, ಕಟ್ಟವ್ರಿಗೆಲ್ಲ ಕಟ್ಟಕ್ ಬರ್ತಾ ಇರ್ಲಿಲ್ಲ. ಸೊ ಇವಾಗೆಲ್ಲ ವೆಲ್ಕ್ರೋ ಸಿಸ್ಟಮ್ ಅಲ್ಲಿ ಆ ತರ ಮಾಡಿದೀವಿ. ಮುಂದೆ MDF ರಂಗೋಲಿ ಇರುತ್ತೆ. ಆಮೇಲೆ ಈಗ ಬ್ಯಾಕ್ ಇವಾಗ ಆಫ್ ಬಾಡಿ ಎಲ್ಲ ಮಾಡಿದೀವಿ. ಆಫ್ ಬಾಡಿ ಅಂತೂ ಐಡಲ್ ಇರೋ ತರನೇ ಮಾಡಿದೀವಿ. ಅದನ್ನ ತುಂಬಾ ಈಸಿಯಾಗಿ ಅದನ್ನ ಸಾರಿ ಉಡ್ಸಿ ಮಾಡುವಂತ ನೋಡಿ, ಈ ಕಡೆ ಇರೋದೆಲ್ಲ ಆಫ್ ಬಾಡಿ ಇದು. ಓ ವೆರಿ ನೈಸ್, ತುಂಬಾ ಚೆನ್ನಾಗಿ ಸಾರಿ ಡ್ರಾಪ್ ಮಾಡಿದಿರಲ್ಲ. ನೀವು ಬರೀ ಸೀರೆ ನೆರಗೆ ಇಟ್ಕೊಂಡ್ರೆ ಸಾಕಷ್ಟೇ, ಇನ್ನೆಲ್ಲ ಹಂಗೆ ಇರುತ್ತೆ. ಈ ಸಲ ಸಾರಿ ಉಡ್ಸಿರೋದು ಬೇರೆ ಡಿಫ್ರೆಂಟ್ ಆಗಿದೆ. ಸುಮ್ಮನೆ ನೆರಗೆ ಇಟ್ಬಿಟ್ಟು ನೀವೇ ನಿಮ್ ಸೀರೆ ಇಟ್ಕೊಂಡ್ರೆ ಅಷ್ಟು ಕುತ್ಕೊಳ್ಳುತ್ತೆ. ವಾಹ್, ವಿಶ್ವನಾಗಿರುತ್ತಾ. ಅದನ್ನ ನೀವು ಆಮೇಲೆ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ತುಂಬಾ ಈಸಿ ಇರುತ್ತೆ. ಆಮೇಲೆ ಎಲ್ಲ ಡಿಟ್ಯಾಚಬಲ್ ಇರುತ್ತೆ. ಕೈ ಕಾಲು ಡಿಟ್ಯಾಚಬಲ್ ಇರುತ್ತೆ, ತಲೆ ಡಿಟ್ಯಾಚಬಲ್ ಇರುತ್ತೆ, ಒಡವೆನೂ ಡಿಟ್ಯಾಚಬಲ್ ಇರುತ್ತೆ, ಮತ್ತೆ ಪಕ್ಕದಲ್ಲಿ ಇಟ್ಟಿರೋ ಪಿಲ್ಲೋ ಡಿಟ್ಯಾಚಬಲ್ ಇರುತ್ತೆ. ಸೊ ನಿಮ್ಗೆ ಯಾವ ಪಾರ್ಟ್ ಬೇಕಾದ್ರೂ ಅದು ತಗೋಬಹುದು. ನೀವು ನೀವು ಸೇಲಿಗೆ ಬಂದಾಗ ನನಗೆ ಕಾಲ್ ಬೇಡ ಅಂತ ಹೇಳಿದ್ರೆ ನಾವು ಕಾಲ್ ತೆಗೆದೇ ಕೊಡ್ತೀವಿ. ಸೊ ಪಿಲ್ಲೋ ಬೇಡ ಅಂದ್ರೆ ಪಿಲ್ಲೋ ಲೆಸ್ ಮಾಡಿ ಕೊಡ್ತೀವಿ. ಜುವೆಲ್ಸ್ ಬೇಡ ಅಂದ್ರೆ ಜುವೆಲ್ಸ್ ಲೆಸ್ ಮಾಡಿ ಕೊಡ್ತೀವಿ. ಹೆಡ್ಡು ಬೇಡ ಅಂತ ಅಂದಾಗ ಹೆಡ್ಡು ಹೆಡ್ಡು ಸಪರೇಟ್ ಆಗೂ ಕೊಡ್ತೀವಿ. ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಅದ ತಕ್ಕ ನೀವು ಆ ರೀತಿ ಕೊಡ್ತೀವಿ. ಆ ರೀತಿ ಇದು ಮಾಡಿರೋದು. ಸೊ ಅದೇ ಹಾಫ್ ಬಾಡಿಗೆ ನಾವು ಕಳ್ಸ ಕೂಡ ಇಟ್ಕೋಬಹುದು. ಕಳ್ಸದ ಮೇಲೆ ಹೆಡ್ ಸೆಟ್ ಮಾಡಿದೀವಿ. ಸೊ ಹೆಡ್ ಸೆಟ್ ಅದು ಬೆಳ್ಳಿ ಮುಕ್ವಾಡಕ್ಕೂ ಆಗತ್ತೆ, ಕಳ್ಸಕ್ಕೂ ಆಗತ್ತೆ. ಸೊ ಎರಡಕ್ಕೂ ಸೇರಿ ಕಳ್ಸಬೇಕಾದ್ರೆ ಇಡ್ಬೋದು, ಇಲ್ಲ ಮುಕ್ವಾಡ ಇಟ್ಕೋಬಹುದು. ಬ್ಯಾಕ್ ಡ್ರಾಪ್ ಬಗ್ಗೆ ತುಂಬಾ ಚೆನ್ನಾಗಿ ಮಾಡ್ಕೊಂಡು ತಗೊಂಡ್ ಹೋಗ್ತಾರೆ. ಫುಲ್ ಸೆಟ್ ಇರುತ್ತೆ ಇದು, ಫುಲ್ ಸೆಟ್ ಆಗಿ ಸೇಲ್ ಮಾಡ್ತೀವಿ ಇದು. ಓಕೆ, ಆತರ ತುಂಬಾ. ಸೊ ನಾವ್ ಇದನ್ನ ಜಾಸ್ತಿನೂ ಮಾಡಿರಲ್ಲ, ಬೇಕಂದಾಗ ಆರ್ಡರ್ ತಗೊಂಡು ಮಾಡ್ಕೊಡ್ತೀವಿ. 2-3 months ಟೈಮ್ ತಗೊಂಡು ಮಾಡ್ಕೊಡ್ತೀವಿ. ಈ ಸೀಸನ್ ಅಲ್ಲಿ ಆಗಲ್ಲ, ಸೀಸನ್ ಆದ್ಮೇಲೆ ಕೊಡ್ಬೇಕಂತಂದ್ರೆ. ಓಕೆ, ಈಗ ರೆಡಿ ಇರುತ್ತೆ, ರೆಡಿ ಸ್ವಲ್ಪ ಒಂದು ಎರಡು ಪೀಸ್ ಮಾತ್ರ ಇರುತ್ತೆ ಅಷ್ಟೇ. ಯಾಕಂದ್ರೆ ಬೇಕಂದ್ರೆ ಬೇಗ ತಗೊಂಡ್ಬೇಕು ಅದನ್ನ. ಬ್ಯಾಕ್ ಟಾಪ್ ತುಂಬಾ ಚೆನ್ನಾಗಿ ಮಾಡಿದೀರಾ ಅದು. ಯಾಕಂದ್ರೆ ಹೆವಿ ಇರುತ್ತೆ ಐಟಮ್ಸ್, ಜಾಸ್ತಿನೂ ನಾವು ನಂಬಿಕೆ ಇಟ್ಕೊಂಡು ಮಾಡಕ್ಕೂ ಆಗೋದಿಲ್ಲ. ಕರೆಕ್ಟ್. ಸೊ ಆ ರೀತಿ ಇವೆಲ್ಲ ಜಾಸ್ತಿ ಜಾಸ್ತಿ ಇರುತ್ತೆ. ಈಗ ಪೀಕಾಕ್ಸ್ ಆಗ್ಬಹುದು, ಸ್ವಾನ್ ಆಗ್ಬಹುದು, ತುಂಬಾ ಚೆನ್ನಾಗಿದೆ. ಸ್ವಾನ್ ಅಲ್ಲಿ ಸಲ ಹೊಸ ಕಾನ್ಸೆಪ್ಟ್, ಮತ್ತೆ ಇದು ಫ್ಲೋಟಿಂಗ್ ಇರುತ್ತೆ. ಸೊ ಇಲ್ಲೂ ಫ್ಲೋಟಿಂಗ್ ಇರುತ್ತೆ ನೋಡಿ, ಇದು ಒಂದು ಫ್ಲೋಟಿಂಗ್ ಇರುತ್ತೆ. ಇದನ್ನ ಇದು ಫ್ಲೋಟಿಂಗು ಆಗತ್ತೆ, ದೀಪ ಹಿಂದೆ ಇರುತ್ತೆ, ದೀಪ ಕಟ್ಟಕ್ಕೂ ಆಗತ್ತೆ ಇದು. ಸೊ ನಾವು ಎರಡು ಮಲ್ಟಿಪರ್ಪಸ್ ಫ್ಲೋಟಿಂಗ್ ಇದೆ, ಇದ್ರ ಮೇಲೆ ನಾವು ದೀಪನೂ ಇಡಬಹುದು. ಮೇಡಮ್ ಅದು ಒಂದ್ಸಲ ತೋರ್ಸೋಣ. ಓಕೆ, ವಾಟರ್ ಅಲ್ಲಿ ಇಟ್ಬಿಟ್ಟು, ವಾಟರ್ ಅಲ್ಲಿ ಇಟ್ಬಿಟ್ಟು ನೀವು ಫ್ಲೋಟ್ ಮಾಡಬಹುದು. ಓಕೆ, ತುಂಬಾ ಚೆನ್ನಾಗಿದೆ. ಸೊ ಬೇಡ ಅಂದಾಗ ನಾವು ದೀಪ ಕಟ್ಟಕ್ಕೂ ಆಗುತ್ತೆ ನೋಡಿ. ಈ ತರ ಇದು ವೆಲ್ಕ್ರೋ ಸಿಸ್ಟಮ್ ಅಲ್ಲಿ ಇರುತ್ತೆ ಇದು. ಈ ವೆಲ್ಕ್ರೋ ತೆಗೆದು ಫ್ಲೋಟ್ ಮಾಡಬಹುದು. ಸೊ ಬೇಕಂದಾಗ ದೀಪ ಕಟ್ಟಬಹುದು ಈ ತರ. ಓಕೆ, ದೀಪಗಳಿಗೆ ದೀಪ ಆಗ್ಬಹುದು, ಬಾಳೆ ಕಂಬಕ್ಕಾಗ್ಬಹುದು. ಇದೆಲ್ಲ ಹೊಸದಾಗಿ ಮಾಡಿ, ಇದೆಲ್ಲ ಹೊಸದಾಗಿ ಬಂದಿರೋದು ಇದು. ಓಕೆ, ಇದ್ರ ಮೇಲೆ ನೀವು ದೀಪ ಇಟ್ಟಾಗ ದೀಪ ಯಾವ ತರ ದೀಪ ಆದ್ರೂ ಇಡ್ಬೋದು ನೋಡಿ. ಈ ತರ ದೀಪ ಇಲ್ಲ ಒರಿಜಿನಲ್ ದೀಪ ಯಾವ ರೀತಿ ದೀಪ ಆದ್ರೂ ಇಡ್ಬೋದು. ಸೊ ಈ ತರ ಈ ವರ್ಷ ಹೊಸದಾಗಿ ಮಾಡಿರೋದು ಇದು. ತುಂಬಾನೇ ಚೆನ್ನಾಗಿದೆ, ಸಕ್ಕತ್ತಾಯಿದೆ ಪಿಲ್ಲರ್ ಇದು. ಸೊ ಯಾವಾಗ್ಲೂ ನಾವು ಇಷ್ಟು ಮಾತ್ರ ಇಷ್ಟು ಮಾತ್ರ ಪಿಲ್ಲರ್ ಕೊಡ್ತಾ ಇದ್ವಿ. ಸೊ ಈ ವರ್ಷ ನಾವು ಪಿಲ್ಲರ್ ಕೂಡ ಡೆಕೋರೇಟಿವ್ ಆಗಿ ತಗೊಂಡಿದೀವಿ. ಇದು ಫೋಮ್ ಅಲ್ಲಿ ಇರತ್ತೆ. ಇದನ್ನ ನಾವು ನೀರಲ್ಲಿ ಹಿಂಗ್ ಹಾಕಿದಾಗ ದೊಡ್ಡ ಪಾತ್ರೆ ತಗೊಂಡು ನೀರ್ ಹಾಕ್ಬಿಟ್ಟು ಮಧ್ಯದಲ್ಲಿ ಒರಿಜಿನಲ್ ದೀಪನು ಇಡ್ಬೋದು. ಸೊ ಅದ್ ಬೇಡ ಅಂದಾಗ ಹಿಂಗೆ ನಾವು ಇಲ್ಲಿಗೂ ವೆಲ್ಕ್ರೋ ಕೊಟ್ಟಿರ್ತೀವಿ, ಇದಕ್ಕೂ ವೆಲ್ಕ್ರೋ ಕೊಟ್ಟಿರ್ತೀವಿ. ಇದ್ ಈ ರೀತಿ ಇಟ್ಕೋಬಹುದು. ಸೋ ನೈಸ್. ಇದು ಇದು ಬೇಡ ಅಂದಾಗ ನಾವು ಹಿಂದೆ ಒಂದು ಡಿಸೈನ್, ಮುಂದೆ ಒಂದು ಡಿಸೈನ್ ಕೊಟ್ಟಿರ್ತೀವಿ. ಸೊ ಮುಂದಿನ ವರ್ಷಕ್ಕೆ ಇದು ಬೇಡ ಅಂದಾಗ ಸೊ ಈ ಡಿಸೈನ್ ಇಟ್ಕೋಬಹುದು. ಓಕೆ, 2-in-1 ಆಗಿ, 2-in-1 ಆಗಿ. ಸೊ ಒಂದು ಪಿಲ್ಲರ್ಗೆ ಎರಡು ಕೊಟ್ಟಿರ್ತೀವಿ ನಾವು ಈ ರೀತಿ. ಎರಡು ಪೀಕಾಕ್ಸ್, ಎರಡು ಎಲಿಫೆಂಟ್ ಕೊಟ್ಟಿರ್ತೀವಿ. ಪ್ರತಿಯೊಂದಕ್ಕೂ ನಾವು ಈ ರೀತಿ ವೆಲ್ಕ್ರೋ ಹಾಕಿರ್ತೀವಿ. ಓಕೆ, ನೈಸ್, ತುಂಬಾನೇ ಚೆನ್ನಾಗಿದೆ ಈ ರೀತಿ ಇರುತ್ತೆ. ಸೊ ನಾವು ಬೇಡ ಅಂದಾಗ ಇದನ್ನ ಫ್ಲೋಟಿಂಗ್ ಆಗು ತಗೋಬಹುದು. ಓಕೆ, ಸೊ ಇದೆಲ್ಲ ಬಂದು ಪೀಕಾಕ್ಸ್. ಪೀಕಾಕ್ಸ್ ತುಂಬಾನೇ ಚೆನ್ನಾಗಿದೆ, ನ್ಯಾಚುರಲ್ ಆಗಿ ಅನಿಸ್ತಾ ಇದೆ ಇದೆಲ್ಲ ತುಂಬಾ. ಇದೆಲ್ಲ ಪೀಕಾಕ್ ಜೋಡಿಗಳಿರುತ್ತೆ. ಓಕೆ, ಏನಾದ್ರೂ ನಿಮ್ಗೆ ಪ್ರೈಸ್ ಏನಾದ್ರು ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸುವಂತ ನಂಬರ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಕ್ಸಾಕ್ಟ್ ಪ್ರೈಸ್ ಎಲ್ಲ ಏನಂತ ಹೇಳ್ತಾರೆ. ಆಮೇಲೆ ಫೋಮ್ ಬಾರ್ಡ್ಸ್, ಫೋಮ್ ಬಾರ್ಡ್ರು, ಮತ್ತೆ ಪೀಠಕ್ಕೆ ಹಾಕೋ ಕ್ಲಾತ್ ಇದು, ವೆಲ್ವೆಟ್ ಕ್ಲಾತ್. ಇದಕ್ಕೆಲ್ಲ ಎಂಬ್ರಾಯ್ಡ್ರಿ ಆಗಿರತ್ತೆ. ಸೊ ಆಮೇಲೆ ಮಗ್ಗಿನ ಜಡೆ, ಸಣ್ಣ ಸಣ್ಣ ಮಗ್ಗು, ತುಂಬಾ ಸೇಮ್ ಒರಿಜಿನಾಲಿಟಿ ಲುಕ್ ತಂದಿರ್ತೀವಿ ನಾವು. ಎಕ್ಸಾಕ್ಟ್ಲಿ, ತುಂಬಾ ಚೆನ್ನಾಗಿದೆ. ಸಣ್ಣ ಸಣ್ಣ ಒಂದು ಮೊಗ್ಗಿಂದ ಯಾವ ರೀತಿ ಕೂರಿಸ್ತಾರೋ ಮೊಗ್ಗಿನ ಜಡೆ, ಅದೇ ರೀತಿ ಮೊಗ್ಗಿನ ಜಡೆ. ಅವ್ರು ಏನಂತ ಅಂದ್ರೆ, ಅವ್ರ ಹತ್ರ ಇರೋ ಡಿಸೈನ್ಸ್ ಎಲ್ಲ ಈ ತರ ಸೆಟ್ಅಪ್ ಮಾಡಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ನೀವು ಕೂಡ ಇದೇ ತರ ನೋಡ್ಕೊಂಡು ಬೇಕಾದ್ರೆ ಮನೆಯಲ್ಲಿ ಡೆಕೋರೇಷನ್ ಮಾಡ್ಕೊಳ್ಬಹುದು. ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಅಂದ್ರೆ ಎರಡು ಕಣ್ ಸಾಲ್ದು, ಅಷ್ಟು ಚೆನ್ನಾಗಿ ಕೂರಿಸಿದ್ದಾರೆ. ಸೊ ಇನ್ನ ನೆಕ್ಸ್ಟ್ ಎಲ್ಲ ನೋಡ್ತಾ ಹೋಗೋಣ.
ಕೈ ಕಾಲುಗಳು. ಸೊ ಕೈಯಲ್ಲಿ ಕೂಡ ಹಸ್ತದ ರೇಖೆಗಳೆಲ್ಲ ಕಾಣಿಸೋ ರೀತಿ ನಾವು ಈ ತರ ಕೊಟ್ಟಿದೀವಿ. ಸೊ ಈ ರೀತಿ ಪ್ರಿಂಟೆಡ್ಸ್ ಎಲ್ಲ ಇರುತ್ತೆ. ಮತ್ತೆ ಆಮೇಲೆ ಈ ಸಲ ಬ್ಯಾಕ್ ಹ್ಯಾಂಡ್ ಡಿಟ್ಯಾಚಬಲ್ ಸಿಸ್ಟಮ್ ಇರುತ್ತೆ. ಸೊ ನೀವು ಯಾರೇ ಬೇಕಾದ್ರೆ ಸುಮ್ನೆ ಡಿಟ್ಯಾಚಬಲ್ ಆದ್ರೆ ಕುತ್ಕೊಳ್ಳೋದು, ಬೇಕಾದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಇಲ್ಲ. ಸೊ ಇದು ಕಟ್ಟಬೇಕು ಮಾಡೋ ಅಂತ ಕಷ್ಟನೇ ಇರಲ್ಲ. ಕರೆಕ್ಟ್, ಫಸ್ಟ್ ಎಲ್ಲ ನೀವು ಕಟ್ಟೋ ತರ ಮಾಡ್ತಾ ಇದ್ರಿ, ಸುಮಾರು ಜನಕ್ಕೆ ಕಟ್ಟಕ್ ಬರಲ್ಲ ಅಂತ ಇದ್ರು. ಸೊ ಆ ರೀತಿ ಮಾಡಿದೀವಿ. ಇದು ಕಾಲು ಕೈಗಳು ಫುಲ್ ಬೆಂಡಿಂಗ್ ಅಲ್ಲೇ ಇರತ್ತೆ, ಎಲ್ ಶೇಪ್ ಅಲ್ಲೇ ಇರತ್ತೆ, ಕೂತ್ಕೊಂಡಿರೋ ಶೇಪು. ಇದಕ್ಕೆ ಗೆಜ್ಜೆ ಮತ್ತೆ ಎಲ್ಲ ಪ್ರಿಂಟೆಡ್ ಮೆಹಂದಿ ಆಕಾರದಲ್ಲಿ ಕೊಟ್ಟಿರ್ತೀವಿ. ಸೊ ಈ ವರ್ಷ ಬಂದಿರೋ ಹ್ಯಾಂಡ್ ಸೆಲೆಕ್ಟ್. ಓಕೆ, ವೆರಿ ನೈಸ್. ಇದು ಟಿಶ್ಯೂ ಕೂಡ ನಾವು ಯಾವುದೇ ರೀತಿ ಕೈಗಳು ಮಾಡಿದಾಗೂ ಮ್ಯಾಕ್ಸಿಮಮ್ ಅಂದ್ರೆ 2 ವರ್ಷ ಅದನ್ನ ಯೂಸ್ ಮಾಡಬಹುದು. ಯಾಕೆ ಅಂದ್ರೆ ನಾವು ಬಿಂದಿಗೆಗೆ ಟೈಟ್ ಆಗಿ ಹಾಕಿ ಇಲ್ಲಿ ಕಟ್ಟೋದ್ರಿಂದ ಇದಾಗ್ಬೋದು, ಹತ್ತಿಲ್ ಮಾಡಿರೋದಾಗ್ಲಿ ಆ ಜಾಗ ಸಾಫ್ಟ್ ಆಗ್ಬಿಡತ್ತೆ. ಸೊ ನಾವು ಏನ್ ಮಾಡಿದ್ವಿ, 2 ವರ್ಷ ಅಲ್ಲ ಅದ್ 3 ವರ್ಷ ಆದ್ಮೇಲೆ ಮಾಡಿದಾಗ ಆ ಕೈ ಹಿಂಗೆ ಜೋತ್ ಬೀಳತ್ತೆ. ಸೊ ಕೈ ಯಾವಾಗ ಕರೆಕ್ಟ್ ಆಗಿ ಸ್ಟಿಫ್ ಆಗಿ ಹಿಂಗೆ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನ 2 ವರ್ಷ ಕಟ್ಟೋ ಅಷ್ಟೊತ್ತಿಗೆ ಈ ಜಾಗ ಎಲ್ಲ ಲೂಸ್ ಆಗುತ್ತೆ, ಅದು ಹತ್ತಿ ಆದ್ರೆ ಫುಲ್ ಸಪರೇಟ್ ಆಗ್ಬಿಡತ್ತೆ. ಇದು ರಾಡ್ ಆಗಿರೋದ್ರಿಂದ ಇದು ಕೂಡ ಲೂಸ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ 2 ವರ್ಷ 3ನೇ ವರ್ಷ ಇದನ್ನ ಚೇಂಜ್ ಮಾಡ್ಬೇಕಾಗತ್ತೆ. ಯಾವುದೇ ತಗೊಂಡ್ರು ಇದೊಂದೇ ಅಲ್ಲ, ಆ ಕಟ್ಟಿ ಕಟ್ಟಿ ಆ ಜಾಗದಲ್ಲಿ ಸ್ವಲ್ಪ ಸಾಫ್ಟ್ ಆದಾಗ ನಮ್ಗೆ ಫಿನಿಶಿಂಗ್ ಬರೋದಿಲ್ಲ, ಫಿನಿಶಿಂಗ್ ಬರಲ್ಲ. ಸೊ ಆ ರೀತಿ ಈ ತರ ಇರುತ್ತೆ ನೋಡಿ. ಇದು ಬ್ಯಾಕ್ ಗ್ರೌಂಡ್. ಸೊ ಈ ರೀತಿ ಈ ತರ ಜುಮ್ಕಾ ತರ ಎಲ್ಲ ಮಾಡಿರ್ತೀವಿ. ಈ ಸಲ ಹೊಸದಾಗಿ ಮಾಡಿರೋ ಅಂತ ಕೆಳಗಡೆ ಬಂದು ಕೆಳಗಡೆ ಪಾರ್ಟ್ ಬಂದು ಲೈಟಿಂಗ್ ಕೊಟ್ಟಿರ್ತೀವಿ, ಮೇಲ್ಗಡೆ ಆರ್ಡಿನರಿ ಆಗಿರತ್ತೆ. ಸೊ ಈ ರೀತಿ ಎಲ್ಲ LED ಲೈಟ್ ವಿತ್ ಬರುತ್ತೆ ಇದು. ಸೊ ಅದೇ ರೀತಿ ಇದೆಲ್ಲ ಆಫ್ ಡೋರ್ ಸೆಟ್ಸ್ ಇರತ್ತೆ. ಇದೆಲ್ಲ ಹೊಸ ರುದ್ರಾಕ್ಷಿ ಶಾವಂತಿಗೆ ಮತ್ತೆ ಹೊಸ ಹೊಸ ತರ ಆಫ್ ಡೋರ್ ಸೆಟ್ಸ್ ಎಲ್ಲ ಇರತ್ತೆ. ಮತ್ತೆ ಎಲ್ಲ ಫೋಟೋ ಹಾರಗಳಿರತ್ತೆ, ಎಲ್ಲಾ ಟೈಪ್ ಫೋಟೋ ಹಾರಗಳು. ಮತ್ತೆ ಬಾಗಿನಗಳಿರತ್ತೆ. ಓಕೆ, ಅದರಲ್ಲೂ ಬೇರೆ ಎಲ್ಲ ತರ ಮಾಡಿದ್ದೀರಾ. ಬಾಗಿನ ಇರುತ್ತೆ ಈ ತರ, ಇದ್ರಲ್ಲೂ ಬೇರೆ ಬೇರೆ ಕಲರ್ಸ್ ಮತ್ತೆ ಡಿಸೈನ್ಸ್ ಎಲ್ಲ ಇರುತ್ತೆ. ಸೊ ಅಕಸ್ಮಾತ್ ಲೇಟ್ ಆಗಿದ್ದಾಗ ಆರ್ಡರ್ಗಳೆಲ್ಲ ಕೊಟ್ಟರೆ ತಗೊಳ್ತೀವಿ, ಅಂದ್ರೆ ಸ್ವಲ್ಪ ಟೈಮ್ ಬೇಕಾಗತ್ತೆ, ಯಾಕಂದ್ರೆ ಇದು ಗೌರಿ ಹಬ್ಬಕ್ಕೆ ಯೂಸ್ ಆಗೋದ್ರಿಂದ. ಕರೆಕ್ಟ್. ಸೊ ಆ ಟೈಮಿಗೆ ನಾವು ತಗೊಳ್ತೀವಿ. ಈವನ್ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೆಲವರು ಬಾಗಿನ ಕೊಡ್ತಾರೆ, ಆತರ ಇರುತ್ತೆ. ಸೊ ಆಮೇಲೆ ಹೆಡ್ ಸೆಟ್ಸ್ ಇರತ್ತೆ, ಬೇಬಿ ಮೀಡಿಯಮ್ ಬಿಗ್ ಅನ್ನೋದಿರತ್ತೆ. ಇದು ಯಾವ ರೀತಿ ಇನ್ಸರ್ಟ್ ಆಗಿದೆ ಅಂತ ಹೋದ ವರ್ಷನೂ ತೋರಿಸಿರ್ತೀನಿ, ಈ ವರ್ಷನೂ ತೋರಿಸ್ತೇನೆ. ಮತ್ತೆ ಈ ವರ್ಷ ಹೊಸದಾಗಿ ಮಾಡಿರೋ ಕ್ಯಾಪ್ಸ್ ಅಂದ್ರೆ ಚಂದ್ರ ಮತ್ತೆ ಬೆಳ್ಳಿ ಮುಕ್ವಾಡಗಳಿಗೆ ಆಗುವಂತದ್ದು. ನೀವು ಆವಾಗ್ಲೇ ಐಡಲ್ ಮೇಲೆ ಕಳಶ ಇಟ್ಟಾಗ ತೋರಿಸಿದೀವಲ್ಲ, ಅದೇ ರೀತಿ ನೋಡಿ, ಈ ರೀತಿ ನಿಮ್ಮ ಬೆಳ್ಳಿ ಮುಕ್ವಾಡಗಳಿಗೆ ಆಗತ್ತೆ ಇರತ್ತೆ. ಒಂದ್ಸಲ ಆಮೇಲೆ ಯಾವ ರೀತಿ ಇದು ಅಂತ ತೋರಿಸ್ತೀನಿ, ಆ ರೀತಿ ಇರುತ್ತೆ. ಮತ್ತೆ ಈ ಸಲ ಪ್ರಭಾವಳಿಗಳಿರುತ್ತೆ, ಹೊಸದಾಗಿ ಮಾಡಿರೋದು ಪ್ರಭಾವಳಿಗಳು. ಈ ವರ್ಷ ಮಾಡಿರೋದು ಎಲ್ಲಾ ಸೈಜಸ್ ಇರುತ್ತೆ, ಫೈಬರ್ ಆಗಿರುತ್ತೆ. ಇದು ಅನ್ಬ್ರೇಕೇಬಲ್ ಆಗಿರುತ್ತೆ. ಸೊ ಇದರಲ್ಲಿ ದೊಡ್ಡದು ಮೀಡಿಯಮ್ 1, 2, 3, 4 ಸೈಜ್ ಇರುತ್ತೆ. ಸೊ ನೀವು ದೇವ್ರನ್ನ ಇಟ್ಟಾಗ ಈ ರೀತಿ ಇಟ್ಬಿಟ್ಟು ಅಲಂಕಾರ ಮಾಡಬಹುದು, ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಆ ತರನು ಮಾಡಬಹುದು, ಚಿಕ್ಕದಾಗಿರುತ್ತೆ ನೋಡಿ, ಈ ರೀತಿ ಚಿಕ್ಕದು ಈ ತರ ಏನಾದ್ರು ಇಟ್ಟು ಮಾಡಬಹುದು. ಇದು ದೀಪಗಳಿಗೆ ಕಟ್ಟುವಂತದ್ದು, ಇದು ಹೊಸದಾಗಿ ಮಾಡಿರೋ. ಈ ಸಲ ದೀಪಗಳಿಗೆ ಕಟ್ಟಿ ತೋರಿಸ್ತೀನಿ ಆಮೇಲೆ. ಸೊ ಇದು ಲಕ್ಷ್ಮೀನಾರಾಯಣ ದೀಪಗಳಿಗೆ ಕಟ್ಟೋದು, ಕೂರ್ಸಿರೋ ಟೈಪ್. ಸೊ ಈ ತರ ಇಟ್ಟು ನಾವು ಪ್ರಭಾವಳಿ ಇಟ್ಟಾಗೂ ಕೂಡ ಯೂಸ್ ಆಗುತ್ತೆ. ಆಮೇಲೆ ಈ ರೀತಿ ಡಿಟ್ಯಾಚಬಲ್ ಮೇಡಮ್, ಒಂಥರ ನೋಡೋದಕ್ಕೆ ನ್ಯಾಚುರಲ್ ಫ್ಲವರ್ಸ್. ಡಿಟ್ಯಾಚಬಲ್ ನಾವು ಮೇಲ್ಗಡೆ ಸ್ಟ್ರೈಟ್ ಆಗು ಹಾಕೋಬಹುದು, ಆರ್ಚ್ ಕೊಟ್ಟು ಈ ರೀತಿನು ಮಾಡಬಹುದು, ವಾಷೇಬಲ್ ಮಾಡಬಹುದು. ವಾಷೇಬಲ್ ಕೂಡ ಇರುತ್ತೆ. ಸೊ ಇದು ಸ್ಟ್ರೈಟ್ ಆಗಿ ಕೊಟ್ಟಾಗ ತೋರಣ ತರ ಇರುತ್ತೆ, ಆರ್ಚ್ ಮಾಡಿದಾಗ ಆರ್ಚ್ ತರನು ಡಿಟ್ಯಾಚಬಲ್. ಅದು ಡಿಟ್ಯಾಚಬಲ್ ವಾಷೇಬಲ್ ಕೂಡ. ಹೌದು, ವಾಷೇಬಲ್ ಕೂಡ. ಸೊ ಆತರ ಎರಡೂ ತರ ಇರುತ್ತೆ. ಮತ್ತೆ ಈ ರೀತಿ ಇದೊಂದು ಕಳಶಕ್ಕೆ ಹಾಕುವಂತದ್ದು, ತೆಂಗಿನಕಾಯಿ ಇಡುವಂತ ಲಕ್ಷ್ಮಿ. ಲಕ್ಷ್ಮೀನ ಕಳಶಕ್ಕಾಗೆ ತೆಂಗಿನಕಾಯಿ ಲಕ್ಷ್ಮಿ, ಬಾಳೆ ಕಂದಗಳು. ಹೌದು, ಇದೆಲ್ಲ ಲಕ್ಷ್ಮೀನಾರಾಯಣ ಅನ್ಬಿಟ್ಟು ದೀಪಗಳಿಗೆ ಕಟ್ಟೋದು, ಅದು ಹಳ್ಳಿ ಸುಬ್ರಹ್ಮಣ್ಯ ಅಂತ. ಈ ಸಲ ಮಾಡಿರೋ ಅಷ್ಟಲಕ್ಷ್ಮಿಗಳು, ಅಷ್ಟಲಕ್ಷ್ಮಿಯರು ಲೈನು ಸಿಗುತ್ತೆ, ವರ್ಕ್ ಮಾಡಿರೋದು ಸಿಗುತ್ತೆ. ಬೇಕಾದ್ರೆ ಅಷ್ಟಲಕ್ಷ್ಮಿ ಕೂರ್ಸ ಅಂತವ್ರು ಅಷ್ಟಲಕ್ಷ್ಮಿನ ಇಟ್ಕೊಳ್ಬಹುದು. ಕೆಳಗಡೆ ಮಾಡಿರೋ ವಿಷ್ಣು, ದೊಡ್ಡ ವಿಷ್ಣುನು ಸಿಗುತ್ತೆ, ಬೇಬಿ ವಿಷ್ಣುನು ಸಿಗುತ್ತೆ, ಬೇಬಿ ಸೈಜು. ಸೊ ಇವಾಗ ಫೇಸ್ ಗಳಿಗೆ ಬರ್ಬೇಕಂತಂದ್ರೆ ಇದು 3D ಗೌರಮ್ಮ, ಗಂಟ ಹಾಕಿದ್ರೆ ಗೌರಮ್ಮ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದು 3D ಸಿಸ್ಟಮ್ ಅಲ್ಲಿ ಇರುತ್ತೆ. ಇದೆಲ್ಲ ಲಕ್ಷ್ಮಿ, ತೆಂಗಿನಕಾಯಿ ಇಟ್ಟು ಮಾಡುವಂತ ಲಕ್ಷ್ಮಿ. ಬ್ಯಾಕ್ ಸೈಡ್ ತೆಂಗಿನಕಾಯಿ ಮತ್ತೆ ಅದಕ್ಕೆ ಲಕ್ಷ್ಮಿ. ಇದಕ್ಕೆ
ನೋಡಿ, ನೀವು ನಮ್ಗೆ ಫೋನ್ ಅಲ್ಲಿ ಕೇಳ್ತೀರಾ ಆ ಫೇಸ್ ಈ ಫೇಸ್ ಅನ್ನೋದು, ನಾವು ಒಂದು ಹೆಸರಿಟ್ಟಿರ್ತೀವಿ, ಇದಕ್ಕೆ ಮುತ್ತು ಲಕ್ಷ್ಮಿ ಅಂತಾನೆ ಹೆಸರಿಟ್ಟಿರ್ತೀವಿ. ಸೊ ನೀವು ಮೇಡಮ್ ನನ್ಗೆ ಮುತ್ತು ಲಕ್ಷ್ಮಿ ಫೇಸ್ ಕೊಡಿ ಅಂತ ಅಂದಾಗ ನಾವು ಇದನ್ನೇ ಕೊಡ್ತೀವಿ. ಮುತ್ತೆಲ್ಲ ಹಾಕಿ ಎಲ್ಲ ಮಾಡಿರೋದ್ರಿಂದ ಮುತ್ತು ಲಕ್ಷ್ಮಿ ಅಂತ ಇಟ್ಟಿರ್ತೀವಿ. ಇದು ಹಿಂದೆಗಡೆ ತೆಂಗಿನಕಾಯಿ ಇಡಬಹುದು. ಸೊ ಈ ರೀತಿ ಇದು ದೊಡ್ಡ ಸೈಜ್ ಇರುತ್ತೆ. ಇದು ಒಂದು ಟೈಪ್ ಇರುತ್ತೆ ಲಕ್ಷ್ಮಿಲಿ. ಸೊ ಇನ್ನೊಂದು ಟೈಪ್ ಚಕ್ರ ಅಂತ ಹಾಕಿ ಮಾಡಿರ್ತೀವಿ. ಇದು ಚಕ್ರ ಲಕ್ಷ್ಮಿ ಅಂತ ಹೇಳಿದ್ರೆ ನೀವು ಚಕ್ರ ಇರುತ್ತೆ ಹಿಂದೆಗಡೆ. ಸೊ ಅದೇ ರೀತಿನೇ ಬ್ಯಾಕ್ ಗ್ರೌಂಡ್ ತೆಂಗಿನಕಾಯಿ ಇಟ್ಟು ಕೂಡ ಮಾಡಬಹುದು. ತೆಂಗಿನಕಾಯಿ ಇಟ್ಟದಾಗ ಕಟ್ಟಕ್ಕೆಲ್ಲ ಕಂಬಿಗಳೆಲ್ಲ ಇನ್ಸರ್ಟ್ ಮಾಡಿರ್ತೀವಿ ಎಲ್ಲ ಕಡೆನು. ತೆಂಗಿನಕಾಯಿ ಇಟ್ಟು ತಗೊಂಡ್ ಮಾಡ್ಕೊಳ್ಳೋ ಈ ತರ ಇರತ್ತೆ. ಸೊ ಅದೇ ಚಿಕ್ಕ ಲಕ್ಷ್ಮಿಯಲ್ಲಿ ಹೇರ್ ಸ್ಟೈಲ್ ಚೇಂಜ್ ಮಾಡಿ ಮಾಡಿದೀವಿ. ಸೊ ಹೇರ್ ಸ್ಟೈಲ್ ಇರುತ್ತೆ ಇದಕ್ಕೆ, ಸೌಂದರ್ಯ ಅಂತ ಹೇಳ್ತೀವಿ, ಸೌಂದರ್ಯ ಲಕ್ಷ್ಮಿ ಅಂತ ಹೇಳ್ತೀವಿ. ಸ್ಮಾಲ್ ಸೌಂದರ್ಯ ಕೊಡಿ ಅಂತ ಅಂದ್ರೆ ಇದನ್ನೇ ನಾವು ಕೊಡ್ತೀವಿ. ಸೊ ಆ ರೀತಿ ಇರತ್ತೆ. ಈ ಸಲ ಬಂದಿರೋದು ಮೀಡಿಯಂ ಗೌರಮ್ಮ, ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಇದು ಗೌರಮ್ಮ ಮೀಡಿಯಮ್. ಸೊ ಇದಕ್ಕೆ ತೆಂಗಿನಕಾಯಿ ಇಡಲ್ಲ, ಗಂಟು ಇರುತ್ತೆ, ಗಂಟು ಇರುತ್ತೆ. ಸೊ ಇದು ಇದು ಅನ್ಬ್ರೇಕೇಬಲ್ ಇದು. ಸೊ ಇದು ಫೈಬರ್, ಇದು ಮೀಡಿಯಂ ಸೈಜ್. ನೀವು ಮೀಡಿಯಂ ಅಂದಾಗ ಇದು ಮೀಡಿಯಂ ಇದ್ ಮಾಡ್ತೀವಿ. ಇದು ದೊಡ್ಡ ಸೈಜ್, ಇದು ಗೌರಮ್ಮ, ಇದು ಫೈಬರ್. ಸೂಪರ್. ಇದು ಫೇಸ್ ಒಂದೊಂದು ಒಂದೊಂದು ಎಷ್ಟು ಕಳೆ ಕಳೆ ಆಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಫೇಸಸ್ ಎಲ್ಲ. ಇದು ಚಿಕ್ಕದು, ಚಿಕ್ಕ ಸೈಜ್ ಅಲ್ಲಿ ಗೌರಮ್ಮ, ಗೌರಮ್ಮ ತುಂಬಾ ಚಿಕ್ಕದಾಗಿರತ್ತೆ ಇದು. ಇದು ದೊಡ್ಡದು ಲಕ್ಷ್ಮಿ, ಬಾಡಿ ಆಫ್ ಬಾಡಿನೂ ಇರುತ್ತೆ. ಲಕ್ಷ್ಮಿನ ನಮ್ಗೆ ಸೀರೆ ಎಲ್ಲ ಉಡ್ಸಕ್ ಆಗಲ್ಲ ಅನ್ನೋರ್ಗೆ ಆಫ್ ಬಾಡಿ ಇರುತ್ತೆ. ಹಿಂದೆ ತೆಂಗಿನಕಾಯಿನೂ ಇಟ್ಕೋಬಹುದು. ಸೊ ಆ ರೀತಿ ಇರುತ್ತೆ ಇದು. ಕೂದ್ಲಿರೋದ್ರಿಂದ ತೆಂಗಿನಕಾಯಿನ ಲಕ್ಷ್ಮಿ ಅಂತ ಹೇಳ್ತೀವಿ. ಇದರಲ್ಲಿ ಗಂಟಿರೋದು ಬರುತ್ತೆ, ಗಂಟಿಗೆ ನಾವು ಗೌರಮ್ಮ ಅಂತ ಹೇಳ್ತೀವಿ. ಇದು ಆಫ್ ಬಾಡಿ. ಸೊ ಹಿಂದೆ ತೆಂಗಿನಕಾಯಿ ಕಟ್ಟಕ್ ಇರಲ್ಲ ಅವಕಾಶ. ಸೊ ಈ ರೀತಿ ಆಫ್ ಬಾಡಿ ಇದು ಆತರ ಇರತ್ತೆ. ಮತ್ತೆ ವಿಷ್ಣು, ದೊಡ್ಡ ವಿಷ್ಣು ಇದು, ಚಿಕ್ಕ ವಿಷ್ಣುನು ಸಿಗತ್ತೆ. ಎರಡು ಸೈಜ್ ಸಿಗತ್ತೆ. ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಸಲ ಯಾವ್ದ್ಯಾವ್ದೆಲ್ಲ ಹೊಸದಾಗಿ ಬಂದಿದೆ ಅಂತ. ಸೊ ಇನ್ನ ನೋಡಿ, ದೀಪಗಳಿಗೆ ಎಲ್ಲ ಕಟ್ಟಿದ್ದಾರೆ ಹೇಗೆ ಒಂದು ಲಕ್ಷ್ಮಿ ಮತ್ತೆ ವಿಷ್ಣು ರೀತಿನಲ್ಲಿ ಬರುವಂತದ್ದು, ಮತ್ತೆ ಪಿಕಾಕ್ ಕಾನ್ಸೆಪ್ಟ್. ಇವೆರಡೂ ಈ ವರ್ಷದ ದೀಪಕ್ ಕಟ್ಟಕ್ ಲಕ್ಷ್ಮೀ ನಾರಾಯಣ ಅಂತ ಕೇಳಿದ್ರೆ ನಾವ್ ಇದನ್ನೇ ಕೊಡ್ತೀವಿ. ಸೊ ಇದು ಇದು ಬಂದ್ಬಿಟ್ಟು ಪಿಕಾಕ್ಸ್ ಮತ್ತೆ ಹ್ಯಾಂಗಿಂಗ್ಸ್ ಇರತ್ತೆ. ಸೊ ನೋಡಿ, ಇದು ಬಂದ್ಬಿಟ್ಟು ವಾವ್, ಇದು ದುರ್ಗಾ. ಇದರಲ್ಲಿ ಚಿಕ್ಕ ಸೈಜ್ ಇರುತ್ತೆ, ತುಂಬಾ ಸೈಜ್ ಇರುತ್ತೆ. ಇದು ದುರ್ಗಾದಲ್ಲಿ ಯಾರಾದ್ರೂ ಡೆಕೋರೇಷನ್ ಮಾಡ್ಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗೌರಿ ಗಣೇಶ ಹಬ್ಬಕ್ಕೆ ಅಂದ್ರೆ ಬೆಸ್ಟ್ ಪ್ಲೇಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ವರ್ಷ ಮಾಡಿರೋದು ಇದನ್ನು ಅಷ್ಟೇ, ಫೋಮ್ ಮೆಟೀರಿಯಲ್ ಮಾಡಿರೋ ದೀಪಕ್ ಕಟ್ಟದು. ಇದ್ರಲ್ಲಿ ಒಂದ್ ಅಡ್ವಾಂಟೇಜ್ ಏನಿದೆ ಅಂದ್ರೆ, ನಾವ್ ದೀಪಕ್ ಕಟ್ಟ ಆದ್ಮೇಲೆ ಇದನ್ನ ನಾವ್ ಫ್ಲೋಟಿಂಗು ಮಾಡ್ಕೋಬಹುದು. ಸೊ ಫಸ್ಟ್ ನೀವು ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ರಲ್ಲ, ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ನಲ್ಲ, ಆತರ ನಾವ್ ಫ್ಲೋಟ್ ಮಾಡ್ಕೊಂಡು ಫ್ಲೋಟ್ ಮಾಡಿದಾಗ ಇದನ್ನ ತೆಗೆದ್ ಬಿಟ್ರೆ ನಾವ್ ಇದನ್ನ ಫ್ಲೋಟ್ ಮಾಡಿ ಇದು ಮಧ್ಯದಲ್ಲಿ ದೀಪಾನು ಇಡಬಹುದು. ಸೊ ಇದು ಎರಡು ಮಲ್ಟಿಪರ್ಪಸ್ ಆಗುತ್ತೆ. ಸೊ ಆ ರೀತಿ ಬಂದಿರೋದು ಈ ಸಲಿ. ನೆಕ್ಸ್ಟ್ ಮಾಮೂಲಿ ವಳ್ಳಿ ಸುಬ್ರಹ್ಮಣ್ಯ, ವಳ್ಳಿ ಸುಬ್ರಹ್ಮಣ್ಯ. ಸೊ ಇದು ಹೋದ ವರ್ಷ ಇನ್ನ ಡಿಮ್ಯಾಂಡ್ ತುಂಬಾ ಜನ ಇರೋದ್ರಿಂದ ಮಾಡಿದ್ದೀರಾ, ಮತ್ತೆ ಅದನ್ನ ಹಂಗೆ ಮಾಡಿದೀವಿ. ಇದಂತು ತುಂಬಾ ಚೆನ್ನಾಗಿದೆ ಈ ಸಲ ಮಾಡಿರೋದಂತು, ಕೂತ್ಕೊಂಡಿರೋ ತರ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ನೋಡಿ, ಇದು ಲಕ್ಷ್ಮೀ ನಾರಾಯಣ. ಸೊ ಇದು ದೀಪಕ್ಕೂ ಕಟ್ಬಹುದು, ಕೆಳಗಡೆ ಇಟ್ಟಾಗ ನೀವು ಸಣ್ಣ ಫೇಸ್ ಇಟ್ಕೊಂಡ್ರೆ, ಸಣ್ಣ ಬೆಳ್ಳಿ ಮುಖವಾಡಗಳು ಇಟ್ಕೊಂಡ್ರೆ, ಸೊ ಅದು 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 ಆಗತ್ತೆ. ಬಾಳೆ ಕಂಬಗಳು ಕಟ್ಬಹುದು. ಸೊ ಈ ವರ್ಷದ ಹೊಸ ಕಾನ್ಸೆಪ್ಟ್ ಇದು, ತುಂಬಾ ಚೆನ್ನಾಗಿದೆ. ಇದ್ರಲ್ಲೇ ದೀಪ ಕಟ್ಟ ಅಂತದೇ ತುಂಬಾ ವೆರೈಟೀಸ್ ಮಾಡಿದೀರಾ. ಆಮೇಲೆ ವಿಷ್ಣು ಲಕ್ಷ್ಮಿ, ಇದು ವಿಷ್ಣು ಲಕ್ಷ್ಮಿ. ಸೊ ನೀವು ಸ್ಕ್ರೀನ್ಗಳು ಕೂಡ ಪಿನ್ ಹಾಕಿ ಮಾಡ್ಕೋಬಹುದು. ಸೊ ಅದೇ ರೀತಿ ಇರತ್ತೆ. ಇದು ಡ್ರಾಪ್ಸ್, ಚಿಕ್ಕದಕ್ಕೂ ಆಗತ್ತೆ ದೊಡ್ಡದಕ್ಕೂ ಆಗತ್ತೆ ಈ ರೀತಿ. ಇದು ಪೀಕಾಕ್ಸ್, ಇದು ಹೊಸದಾಗಿ ಮಾಡಿರೋಂತ ದೀಸಲ ಪೀಕಾಕ್ಸ್. ಸುಮ್ನೆ ಇದನ್ನ ಎಲ್ಲಿ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೋಬಹುದು, ಡಬಲ್ ಸೈಡ್ ಸ್ಟಿಕ್ಕರ್ ಯೂಸ್ ಮಾಡ್ಕೊಂಡು ಎಲ್ಲಿ ಬೇಕಾದ್ರೂ ಫಿಕ್ಸ್ ಮಾಡ್ಕೋಬಹುದು. ದೀಪಕ್ಕೆ ಅಂತಾನೆ ಅಲ್ಲ, ಸೂರ್ಯ ದೀಪ ಅಂತ ಇದನ್ನು ದೀಪಕ್ ಕಟ್ಟೋದೆ. ಸೊ ಇದನ್ನ ಕಟ್ಟೋದ್ರಿಂದ ಸಿಸ್ಟಮ್ ಇರೋದ್ರಿಂದ ಎಲ್ಲಿಗೆ ಬೇಕಾದ್ರೆ ಅದನ್ನ ನಾವು ಫಿಕ್ಸ್ ಮಾಡ್ಕೋಬಹುದು. ಸೊ ಈ ರೀತಿ ನಾವು ದೀಪಗಳು ಕಟ್ಟೋದ್ರಲ್ಲಿ ಈ ಸಲ 6-7 ವೆರೈಟಿ ಮಾಡಿದೀವಿ. ತುಂಬಾ ಚೆನ್ನಾಗಿರೋದ್ ಮಾಡಿದೀರಾ. ಹೌದು, ಮತ್ತೆ ಏ ಸ್ಟೈಲು ಅಷ್ಟೇ ತುಂಬಾ ವೆರೈಟೀಸ್ ಮಾಡಿದೀರಾ ಈ ಸಲ. ನೋಡಿ, ಬೆಳ್ಳಿ ಮುಖವಾಡಗಳಿಗೆ ಕಟ್ಟಿರುವಂತದ್ದು ಬೇಬಿ ಸೈಜು.
ಆಮೇಲೆ ಮೀಡಿಯಂ ಇರುತ್ತೆ, ಸೊ ಅದೇ ತರ ಬಿಗ್ಗು ಇರುತ್ತೆ. ಓಕೆ ನೈಸ್. ಸೊ ಈ ವರ್ಷ ಹೊಸದು ಚಂದ್ರ. ಹೊಸದಾಗಿ ಮಾಡಿರೋದು ಮುಖವಾಡಕ್ಕೆ ಹಾಕುವಂತದ್ದು ಚಂದ್ರ. ಓಕೆ, ಅದು ಬ್ಯಾಕ್ ಗ್ರೌಂಡ್ ರೌಂಡ್ ಚಪಲ್ ಇರುತ್ತೆ. ಇದನ್ನ ಬೇಕಾದ್ರೆ ಮಾಡ್ಬಿಟ್ಟು ಬರೀ ಕ್ಯಾಪ್ ಒಂದೇ ಹಾಕೋಬಹುದು, ಇದನ್ನು ಬೇಕಾದ್ರೆ ಮಾಡ್ಕೋಬಹುದು. ಇದು ರಿವರ್ಸೇಬಲ್ ಇರುತ್ತೆ, ಹಿಂದೆ ಕೂಡ ಒಂದ್ಸಲಿ ಈ ತರ ಮಾಡಬಹುದು, ಮುಂದೆ ಒಂದೊಂದ್ಸಲಿ ಈ ತರ ಇಡ್ಬೋದು. ಎರಡು ವರ್ಷ ಒಂದೊಂದ್ ವರ್ಷಕ್ಕೆ ಒಂದೊಂದ್ ತರ ಇಟ್ಕೋಬಹುದು ಇದು ಚಂದ್ರ. ಮತ್ತೆ ಅಷ್ಟಲಕ್ಷ್ಮಿ ಎಲ್ಲ ತಯಾರಾಗಿರೋದು ಇರುತ್ತೆ, ಪ್ಲೈನು ಸಿಗುತ್ತೆ. ಓ, ರೆಡಿ ಆಗಿರೋ ಎಂಟು ಲಕ್ಷ್ಮಿ ಸಿಗುತ್ತೆ ಸೆಟ್ ಅದು. ಸೊ ಅದರಲ್ಲಿ ಸಿಂಗಲ್ ನಾವು ಸೇಲ್ ಮಾಡಲ್ಲ, ಎಲ್ಲ ಅಷ್ಟಲಕ್ಷ್ಮಿ ತಗೊಂಡ್ರೆ ಫುಲ್ ಅಷ್ಟಲಕ್ಷ್ಮಿ ಫುಲ್ ತಗೋಬೇಕಾಗುತ್ತೆ. ವರ್ಷದ ಪಿಲ್ಲರ್ ಅಲ್ಲೂ ಅಷ್ಟೇ ಸುಮಾರು ನಾಲ್ಕೈದು ಟೈಪ್ ಇದೆ ಈ ವರ್ಷ. ವಾವ್, ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ. ನಾವು ಬಾಳೆ ದಿಂಡಿಗೂ ಆಗತ್ತೆ, ಪಿಲ್ಲರ್ ತರನು ಆಗತ್ತೆ, ವಾಸು ಆಗತ್ತೆ. ಸೊ ಈ ತರದ್ರಲ್ಲಿ ನನ್ ನಾಲ್ಕೈದು ಡಿಸೈನ್ಸ್ ಇರುತ್ತೆ. ಒಂದು ವಿಷ್ಣು ಇರುತ್ತೆ, ಇದು ಗಣೇಶ ಆಂಟಿಕ್ ಫಿನಿಶಿಂಗ್ ಅಲ್ಲಿ ಇರುತ್ತೆ. ಸೊ ನಾವು ತೆಗೆದು ಬಾಳೆ ದಿಂಡಿಗೂ ಇಟ್ಕೋಬಹುದು. ಸೊ ಆ ರೀತಿ ಇರುತ್ತೆ ಇರುತ್ತೆ. ಓ, ಚೆನ್ನಾಗಿದೆ. ಇದು ಆಫ್ ಫೇಸ್ ತರ ಬರುತ್ತಾ? ಈ ಕಡೆ ಬುದ್ಧ ಇರುತ್ತೆ, ಮತ್ತೆ ಗಣೇಶನು ಇರುತ್ತೆ ಆಫ್ ಫೇಸ್. ಓಕೆ 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 ನೈಸ್. ಗಣೇಶ ಇರುತ್ತೆ, ಬುದ್ಧನು ಇರುತ್ತೆ. ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದೀರಾ ಮೇಡಮ್. ಸೊ ಇದರಲ್ಲಿ ಬಾಳೆಗಿಡನು ಇಟ್ಕೋಬಹುದು, ಮತ್ತೆ ನಮ್ ವಾಸ್ ತರನು ಯೂಸ್ ಮಾಡ್ಕೋಬಹುದು. ಇದೆಲ್ಲ ಫೈಬರ್ ಮೆಟೀರಿಯಲ್ ಅಲ್ಲಿ ಇರುತ್ತೆ, ಯಾವ್ದು ಬ್ರೇಕೇಬಲ್ ಇರಲ್ಲ. ಇನ್ನೊಂದು ಡಿಸೈನ್ ಇರುತ್ತೆ, ಇದು ಗಣೇಶ, ಗಣೇಶದಲ್ಲಿ. ಓಕೆ, ಫ್ಲವರ್ ಬೇಕಾದ್ರೂ ಹಾಕಿಡ್ಬೋದು, ಇಲ್ಲ ಬಾಳೆ ದಿಂಡ್ ಬೇಕಾದ್ರೂ ಹಾಕಿಡ್ಬೋದು. ಇದೆಲ್ಲ ಹೊಸದಾಗಿ ಬಂದಿರೋದು ಈ ಸಲ, ಪೇಪರ್ ಪಿಲ್ಲರ್ಸ್. ಸೊ ಇದು ಕೂಡ ನಾವು ಫ್ಲವರ್ ವಾಸ್ ತರ ಯೂಸ್ ಮಾಡ್ಕೋಬಹುದು, ಮತ್ತೆ ಬಾಳೆ ಗಿಡನು ಚುಚ್ಕೋಬಹುದು. ಆ ಕಡೆ ಈ ಕಡೆ ಇದ್ರಲ್ಲಿ ದೊಡ್ಡ ಸೈಜ್ ಇರುತ್ತೆ, ಸ್ಮಾಲ್ ಸೈಜ್ ಇರುತ್ತೆ. ಸ್ಮಾಲ್ ಸೈಜ್ ಬರುತ್ತೆ. ಓಕೆ ನೋಡಿ, ಈ ರೀತಿ ಅದ್ರಲ್ಲೂ ಡಿಸೈನ್ಸ್ ಎಲ್ಲ ಈ ರೀತಿ ಇರುತ್ತೆ, ಬೇರೆ ಬೇರೆ ಸ್ವಲ್ಪ ಡಿಸೈನ್ಸ್, ಮತ್ತೆ ಕಲರ್ಸ್ ಎಲ್ಲ ಬೇರೆ ಬೇರೆ ಕಲರ್ಸ್ ಅಲ್ಲೂ ಇರುತ್ತೆ. ಇಲ್ಲೇ ಬಂದು ನೋಡಿದ್ರೆ ತುಂಬಾ ವೆರೈಟೀಸ್ ನೋಡಬಹುದು. ಆಫ್ ಬಾಡಿ ಅಂದ್ರೆ ಕೊಟ್ಬಿಡೋಣ ನೋಡಿ. ಇದೆಲ್ಲ ಫೈಬರ್ ಪೀಕಾಕ್ಸ್ ಇರುತ್ತೆ. ಸೊ ಇದು ಇರುತ್ತೆ, ಇದೆಲ್ಲ ಲಿಮಿಟೆಡ್ ಸ್ಟಾಕ್ಸ್ ಎಲ್ಲ ಇರುತ್ತೆ. ಸೊ ಯಾಕಂದ್ರೆ ಯಾವ ರೀತಿ ಮೂವಿಂಗ್ ಇರುತ್ತೆ ಅಂತ ನಮಗೂ ಗೊತ್ತಿರಲ್ಲ, ಮಾರ್ಕೆಟ್ ಡಿಮ್ಯಾಂಡ್ಸ್ ಮೇಲೆ ಇರುತ್ತೆ. ಸೊ ಇದೆಲ್ಲ ರೆಡಿಮೇಡ್ ಐಡಲ್ಸ್, ಇದಕ್ಕೆ ಪಿಲ್ಲೋನು ನಾವು ಇಟ್ಕೋಬಹುದು, ಪಿಲ್ಲೋ ಇಟ್ಕೊಳ್ಳೋ ಆಪ್ಷನ್ಸ್ ಇರುತ್ತೆ. ಇದೆಲ್ಲ ರೆಡಿ ವಿತ್ ಫೇಸ್ ಇರೋ ಐಡಲ್ಸ್, ವಿತೌಟ್ ಫೈಸ್ ಐಡಲ್ಸ್ ಇರುತ್ತೆ. ಇದು ಇದೆಲ್ಲ ನಾವೇ ಸೀರೆ ಎಲ್ಲ ಉಡಿಸಿ ಎಲ್ಲ ರೆಡಿ ಮಾಡಿರ್ತೀವಿ. ಸೀರೆ ಕೂಡ ನಾವು ಉಡಿಸ್ಕೋಬಹುದು, ಬೇರೆ ಉಡಿಸ್ಕೋಬಹುದು. ಆ ರೀತಿ ಎಲ್ಲ ರೆಡಿಮೇಡ್ ಐಡರ್ ಇರುತ್ತೆ, ಆನೆ ಫೈಬರ್ ಇರುತ್ತೆ. ಮತ್ತೆ ಈ ವರ್ಷ ಮಾಡಿರೋ ಆಫ್ ಬಾಡಿ ತುಂಬಾ ಚೆನ್ನಾಗಿದೆ ಈ ವರ್ಷ ಮಾಡಿರೋದು. ಈ ವರ್ಷ ಆಫ್ ಬಾಡಿ, ಇದು ಡಿಟ್ಯಾಚಬಲ್ ಇರುತ್ತೆ, ಕಾಲು ಡಿಟ್ಯಾಚಬಲ್ ಇರುತ್ತೆ, ಇದು ನೆಕ್ಲೆಸ್ ಡಿಟ್ಯಾಚಬಲ್ ಇರುತ್ತೆ, ಡಾಬು ಡಿಟ್ಯಾಚಬಲ್ ಇರುತ್ತೆ. ಸೊ ಹೆಡ್ ಬೇಕಿದ್ರೆ ನಾವು ಹಾಕೊಡ್ತೀವಿ, ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಹಾಕೋಬಹುದು, ಇಲ್ಲ ಗೌರಮ್ಮ ಹಾಕೋಬಹುದು, ಯಾವ ರೀತಿ ಕಳಶನು ಇಟ್ಕೋಬಹುದು. ಆ ರೀತಿ ನೀವು ಇದ್ರ ಕೆಳಗಡೆ ಸೀರೆ ಉಟ್ಟು ಸುಮ್ನೆ ಡಿಟ್ಯಾಚಬಲ್ ಮ್ಯಾಮ್, ಪೀಠ ಕೂಡ ಪೀಠ ಮಾಡಿರ್ತೀವಿ, ಇದಕ್ಕೆ ಪಿಲ್ಲರ್ಸ್ ಡಿಟ್ಯಾಚಬಲ್ ಮಾಡಿರ್ತೀವಿ. ಸೊ ಪಿಲ್ಲರ್ಸ್ ಬೇಕಾದ್ರೆ ಇಟ್ಕೋಬಹುದು, ಬೇಡ ಅಂದಾಗ ಕ್ಲೋಸ್ ಮಾಡಬಹುದು. ಸೊ ಆ ರೀತಿನೂ ಜಾಗ ಇಲ್ಲ, ಜಾಗ ನಮ್ಗೆ ಅನುಕೂಲ ಇಲ್ಲ ಅಂದಾಗ ಕ್ಲೋಸ್ ಮಾಡಬಹುದು. ಸೊ ಎಲ್ಲ ಸಪರೇಟ್ ಸಪರೇಟ್ ಆಗಿರುತ್ತೆ. ನೀವು ಕೆಳಗಡೆ ಸೀರೆನ ನೆರೆಗೆ ಹಾಕಿ ಇಟ್ಬಿಟ್ರೆ ಸಾಕು, ಬೇರೆ ಏನು ಬೇಡ ಇದಕ್ಕೆ. ಸೂಪರ್, ತುಂಬಾ ಚೆನ್ನಾಗಿ ಬೇಗ ಆಗುವಂತ ಆಫ್ ಬಾಡಿ ಇದು, ತುಂಬಾ ಚೆನ್ನಾಗಿ. ಈ ವರ್ಷ ಆಫ್ ಬಾಡಿಲಿ ಇಷ್ಟು ಕಲರ್ಸ್ ಅವೈಲೇಬಿಲಿಟಿ ಇರುತ್ತೆ, ಪಿಲ್ಲೋಸ್ ಕೂಡ ಇಟ್ಟಿದ್ದೀರಾ? ಎಲ್ಲ ಪಿಲ್ಲೋ ಬರುತ್ತೆ, ಪಿಲ್ಲೋ ಬೇಡ ಅಂದಾಗ ತೆಗೆದು ಕೂಡ ಕೊಡ್ತೀವಿ. ಓಕೆ, ಸೊ ಅದರಲ್ಲೇ ವಿಷ್ಣು, ವಿಷ್ಣುದು ವಿಷ್ಣುಗೆ ಮಾತ್ರ ತೆಗಿತೀವಿ, ಬೇರೆ ಯಾವ್ದು ಡಿಟ್ಯಾಚಬಲ್ ಇರಲ್ಲ. ವಿಷ್ಣು ಎಲ್ಲ ಅಟ್ಯಾಚ್ ಇರುತ್ತೆ, ಜುವೆಲ್ಸ್ ಮಾತ್ರ ಡಿಟ್ಯಾಚಬಲ್ ಇರುತ್ತೆ. ಓಕೆ, ತುಂಬಾ ಚೆನ್ನಾಗಿದೆ ಈ ಸಲ, ಇದೆಲ್ಲ ಹೊಸದಾಗಿ ಬಂದಿದೆ, ಹೊಸದಾಗಿ ಮಾಡಿರೋದು ಮೇಡಮ್ ಇದೆಲ್ಲ. ಓಕೆ, ಉಡನ್ ಸಮೇತ ಆನೆಗಳು. ಓಕೆ, ಉಡನ್ ಅಲ್ಲಿ ಮಾಡಿರೋ ಆನೆ ಮಾಡಿರೋದು, ಇದಕ್ಕೆ ಲಕ್ಷ್ಮಿ ಹಾಕಿರ್ತೀವಿ. ನೈಸ್, ಇದೆಲ್ಲ ಬೇಕಾದ್ರೆ ನಾವು ಸ್ಯಾರಿ ಉಡಿಸ್ಕೋಬಹುದಲ್ಲ, ಇದ್ರ ಮೇಲೆ ಉಟ್ಕೋಬಹುದು ನೀವು, ಸ್ಯಾರಿ ಎಲ್ಲ ಫುಲ್ ಉಡಿಸ್ಕೋಬಹುದು. ಮತ್ತೆ ಇದೆಲ್ಲ ಆನೆಗಳು, ಆನೆಗಳು ಬೇರೆ ಬೇರೆ ದೀಪಗಳು, ಎಲ್ಲ ದೀಪ ಸೆಕ್ಷನ್. ಇದು ತಾವರೆ ಹೂವು, ಸಿಂಗಲ್ ಸಿಂಗಲ್ ತಾವರೆ ಹೂಗಳು. ಸೊ ಇದು ಐದ್ ಸ್ಟೆಪ್ಪಿನ ದೀಪ, ಮತ್ತೆ ಸ್ಕ್ರೀನ್ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ಸ್, ಮತ್ತೆ ಇದು ದೀಪಗಳು, ಮತ್ತೆ ಈ ವರ್ಷದ
ಪೌಡರ್ ಕೋಟೆಡ್ ಮೇಡಮ್, ಇದು ಪೌಡರ್ ಕೋಟೆಡ್ ಸ್ಯಾರಿ ಸ್ಟ್ಯಾಂಡ್, ಡಿಟ್ಯಾಚಬಲ್ ಇರುತ್ತೆ, ಫುಲ್ ಡಿಟ್ಯಾಚಬಲ್ ಡಿಟ್ಯಾಚಬಲ್ ಹೌದು, ಪೌಡರ್ ಕೋಟೆಡ್ ಇರುತ್ತೆ, ನಾಟ್ ಪೇಂಟೆಡ್ ಅಲ್ಲ. ಮತ್ತೆ ಸೀರೆಗೆ ಸೇಫ್ಟಿ ಇರುತ್ತೆ, ಸೀರೆ ಸೇಫ್ಟಿ ಇರುತ್ತೆ, ಮತ್ತೆ ಕ್ಲೀನ್ ಆಗಿ ಪ್ರೊಸೆಸ್ ಆಗಿ ಬಂದಿರುತ್ತೆ. ಯಾಕೆಂದ್ರೆ ಒಂದು ಸೈಜ್ ಸ್ಟ್ರಕ್ಚರ್ ಆಗಿರುತ್ತೆ ಇದು, ಮೇಲೆ ಸೊಂಟ ಇಷ್ಟೇ ಇರಬೇಕು, ಕೆಳಗಡೆ ನಮ್ಮ ಬಾಡಿ ಇಷ್ಟೇ ಇರಬೇಕು, ಫೇಸ್ ಅಷ್ಟೇ ಇಷ್ಟೇ ಇರಬೇಕು ಅಂತ ಆ ತರ ಎಲ್ಲ ಒಂದು ಲೆಕ್ಕಾಚಾರದಿಂದ ಬಂದಿರುತ್ತೆ. ಮಾರ್ಕೆಟ್ ಅಲ್ಲಿ ಸಿಗೋ ಹೆಂಗಂದ್ರೆ ಹೆಂಗ್ ಸಿಗುತ್ತೆ, ನಮ್ಗೆ ಉಡ್ಸಕ್ ಬರೋದಿಲ್ಲ. ಕರೆಕ್ಟ್. ಸೊ ಆ ರೀತಿ ಎಲ್ಲ ಇಲ್ದಿರೇ ಇದೆಲ್ಲ ಕ್ಲೀನ್ ಪ್ರೊಸೆಸ್ ಆಗಿ ತುಂಬಾ ಫ್ಯಾಕ್ಟರಿ ಫಿನಿಶ್ ಆಗಿ ಬಂದಿರುತ್ತೆ ಇದು, ಪೌಡರ್ ಕೋಟೆಡ್. ಇನ್ನ ಬ್ಯಾಕ್ಗ್ರೌಂಡ್ ಡ್ರಾಪ್ಸ್ ಗಳು ನೀವು ನೋಡಬಹುದು, ಬ್ಯಾಕ್ಗ್ರೌಂಡ್ ಡ್ರಾಪ್ಸ್ ಸುಮಾರು ಡಿಸೈನ್ಸ್ ಅಲ್ಲಿ ಇದೆ, ಎಲ್ಲ ಎಲ್ಇಡಿ ವಿತ್ ಇರುತ್ತೆ. ಸೊ ಇದು ಕೂಡ ಬ್ಯಾಕ್ಗ್ರೌಂಡ್ ಡ್ರಾಪ್ ಏನೋ ಬರುತ್ತೆ, ಇದು ಒಂದು ರ್ಯಾಂಪ್ ವಾಕ್ ಮಾಡುವಂತದ್ದು, ಬೈ ಆರ್ಡರ್ ಬೇಸಿಸ್ ಮೇಲೆ ಸಿಗುತ್ತೆ ಮೇಡಮ್. ಇದು ಫುಲ್ ಸೈಜ್ ಇರುತ್ತೆ, ಸಿಂಗಲ್ ಇರುತ್ತೆ, ಅಲ್ಲೇ ಹಾಕೋದ್ರೆ ಲೈಟ್ ಎಲ್ಲ ಎಲ್ಇಡಿ ಇರುತ್ತೆ, ಸಿಂಗಲ್ ಅಲ್ಲೂ ಸಿಗುತ್ತೆ, ಈ ತರ ಡಬಲ್ಲೂ ಸಿಗುತ್ತೆ ಎಲ್ಇಡಿ. ಸೊ ಎಲ್ಇಡಿ ಇರೋದ್ರಿಂದ ನಾವು ಈ ಎಲ್ಇಡಿನ ಗ್ಯಾರಂಟಿ ಕೊಡೋದಿಲ್ಲ, ಯಾಕಂದ್ರೆ ಅಂಗಡಿಗಳಲ್ಲಿ ಲೈಟ್ ಗಳು ಯಾವ್ದು ಗ್ಯಾರಂಟಿ ಕೊಡಲ್ಲ, ಬಟ್ ನಾವು ಹಾಕಿ ಕೊಟ್ಟಿರ್ತೀವಿ, ಮೀಕ ನೀವು ಬೇಕಾದ್ರೆ ಹಾಕೋಬಹುದು, ಎಲ್ಇಡಿ ತುಂಬಾ ಈಸಿ ಪ್ರೊಸೆಸ್ ಎಲ್ಲ ಇರುತ್ತೆ, ನೀವು ಹಾಕೋಬಹುದು ಬೇಕಾದ್ರೆ. ಸೊ ಅದು ಅಕಸ್ಮಾತ್ ಕೆಟ್ಟೋದಾಗ ಹಂಗೂ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಅದೇ ರೀತಿ ಇರುತ್ತೆ, ಇದೆಲ್ಲ ಬೇರೆ ಬೇರೆ ಕಲರ್ಸ್ ಅಲ್ಲಿ ಡಿಸೈನ್ಸ್ ಅಲ್ಲಿ ಬರುತ್ತೆ, ನೀವು ಇದೆಲ್ಲ ಏನಂದ್ರೆ ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ, ಯಾರಿಗಾರು ಬೇಕಂದ್ರೆ ಬೇಗ ಬುಕ್ ಮಾಡ್ಕೋಬೇಕು. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಏನಾದ್ರೂ ಎನ್ಕ್ವೈರೀಸ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಪ್ರೈಸ್ ಎಲ್ಲ, ಬಿಕಾಸ್ ಯಾವ್ದು ಕೂಡ ಅವರು ಪ್ರೈಸ್ನ ಮೆನ್ಷನ್ ಮಾಡೋದಿಲ್ಲ. ಏನಂತಂದ್ರೆ ಇಲ್ಲಿ ಹೋಲ್ಸೇಲ್ ಅಂಡ್ ರಿಟೇಲ್ ಎಲ್ಲಾ ತರನು ಇರೋದ್ರಿಂದ ಅವರು ಪ್ರೈಸ್ನ ಯಾವ್ದು ಕೂಡ ಡಿಸ್ಕ್ಲೋಸ್ ಮಾಡೋದಿಲ್ಲ. ನಿಮ್ಗೆ ಬೇಕಂದ್ರೆ ಅವ್ರನ್ನೇ ಡೈರೆಕ್ಟ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆಫ್ ಬಾಡಿ ಇದು, ಸೊ ಎಲ್ಲ ಡಿಟ್ಯಾಚಬಲ್ ಇರುತ್ತೆ, ಇದು ಡಿಟ್ಯಾಚ್ ಮಾಡಬಹುದು. ನಿಮ್ಗೆ ಬೇಡ ಕಾಲ್ ಇಡೋ ಪದ್ಧತಿ ಇಲ್ಲ ಅಂತ ಕೆಲವರು ಇರ್ತಾರೆ, ಸೊ ಅವ್ರಿಗೆ ಡಿಟ್ಯಾಚ್ ಮಾಡಬಹುದು. ಇದು ನಮ್ದೇ ಬೇಡ, ನಾವೇ ಒರಿಜಿನಲ್ ಹಾಕೊಳ್ತೀವಿ ಅಂದ್ರೆ ಇದು ಡಿಟ್ಯಾಚಬಲ್ ಇರುತ್ತೆ. ಸೊ ಇದು ಫೋಲ್ಡೇಬಲ್ ಪಿಲ್ಲೋ ಇಡೋಕೆ, ಸೊ ಆಸನ ಬೇಕಾದ ಇಡಬಹುದು, ಬೇಡ ನಮ್ಗೆ ಅಂತಂದ್ರೆ ಇದನ್ನ ಫೋಲ್ಡ್ ಮಾಡ್ಕೋಬಹುದು. ಸೊ ಇದಕ್ಕೆ ವೆಲ್ಕ್ರೋ ಸಿಸ್ಟಮ್ ಹಾಕಿರ್ತೀವಿ, ಪಿಲ್ಲೋಗೂ ವೆಲ್ಕ್ರೋ ಸಿಸ್ಟಮ್ ಇರುತ್ತೆ, ಮೇಲ್ ಫಿಮೇಲ್ ಇರುತ್ತೆ. ಸೊ ಆ ರೀತಿ ಇರುತ್ತೆ. ಮತ್ತೆ ಸ್ಯಾರಿ ಇದ್ರ ಮೇಲೆ ನೀವು ಇನ್ನೊಂದು ಉಟ್ಕೋಬಹುದು. ಸೊ ಯಾವ ರೀತಿ ಗುಡ್ಸೋದು ಅಂತ ತೋರಿಸ್ತಿರಲ್ಲ, ನಮ್ ಸ್ಯಾರಿ ಏನು ದಪ್ಪ ಆಗುತ್ತೆ ಅನ್ನೋದೇನಿರಲ್ಲ, ನಾವು ತುಂಬಾ ತೆಳು ಮೆಟೀರಿಯಲ್ ಹಾಕಿರೋದ್ರಿಂದ, ಸೊ ಟೈಟ್ ಆಗಿ ಮಾಡಿರೋದ್ರಿಂದ ಅದು ತುಂಬಾ ಒಳಗಡೆ ಹೋಗಿರುತ್ತೆ. ಸೊ ಇದು ಅದಷ್ಟಾಗಿ ಎಂಬೋಸ್ ಆಗಲ್ಲ ನಿಮ್ಗೆ. ಓಕೆ. ಸೊ ಇದನ್ನ ನಾವು ಒಂದು ಪೀಠದ ಮೇಲೆ ಇಟ್ಕೊಳ್ಬೇಕಾಗತ್ತೆ, ಯಾವ್ದಾದ್ರು ಸರಿ ನಮ್ಗೆ ಒಂದಡಿ ಎತ್ತರ ಪೀಠ ಬೇಕೇ ಬೇಕಾಗತ್ತೆ. ಸೊ ಇದಕ್ಕೆ ಈ ರೀತಿ ನಾವು ಬುಷಸ್ ಎಲ್ಲಾ ಕೊಟ್ಟಿರ್ತೀವಿ. ಓಕೆ. ಸೊ ಈ ರೀತಿ ಇದನ್ನ ಈ ತರ ಇಟ್ಕೊಳ್ಳೋದು ನೋಡಿ, ಇಲ್ಲಿಗೆ ಹಿಂದೆ ಒಂದು ಕ್ಲಾಂಪ್ ಕೊಟ್ಟಿರ್ತೀವಿ ನಾವು, ಒಂದು ಕ್ಲಾಂಪ್ ಇರುತ್ತೆ, ಈ ಬುಷಸ್ ಮುಂದೆ ಗ್ಯಾಪ್ ಇರುತ್ತೆ. ಸೊ ಈ ಗ್ಯಾಪ್ ಅಲ್ಲಿ ನಾವ್ ಈ ಸೀರೆನ ಫುಲ್ ಸೀರೆ ಎಷ್ಟು ಸೀರೆ ಇರುತ್ತೋ ಅಷ್ಟು ಸಣ್ಣಗೆ ನೆರಿಗೆ ಹಾಕೊಂಡು ಕೆಳಗಡೆ ಎರಡು ಪಿನ್ ಹಾಕೊಂಡು ಮಧ್ಯದಲ್ಲಿ ಈ ತರ ದಾರದಿಂದ ಕಟ್ಕೋಬೇಕು. ಸೊ ಈ ರೀತಿ ಒಂದು ದಾರ ಹಾಕೋಬೇಕು ಅಷ್ಟೇ, ಜಾಸ್ತಿ ಏನಿಲ್ಲ, ಜಸ್ಟ್ ಫುಲ್ ಸೀರೆನ ನೆರಿಗೆ ಇಟ್ಕೋಬೇಕು. ನೆರಿಗೆ ಇಟ್ಕೊಂಡು ಇದನ್ನ ಈ ಇದರಿಂದ ಒಳಗಡೆ ಈ ತರ. ಓಕೆ. ಹಂಗೆ ನಮಗೆ ಈ ಗ್ಯಾಪ್ ಬುಷಸ್ ಕೊಟ್ಟಿರೋದ್ರಿಂದ ಅದು ತಡೆಯುತ್ತೆ ಅನ್ನೋಂಗ್ ಇರಲ್ಲ. ಸೊ ಈ ರೀತಿ ಇರುತ್ತೆ, ಈ ತರ ಆಗಿ ಹಿಂದೆಗಡೆ ನಾವು ಕ್ಲ್ಯಾಂಪ್ ಕೊಟ್ಟಿರ್ತೀವಲ್ಲ, ಸೊ ಆ ಕ್ಲ್ಯಾಂಪ್ಗೆ ನೋಡಿ ಇದು ದಾರ ಕಟ್ಟಿರ್ತೀವಲ್ಲ, ಇಲ್ಲಿ ಜಾರಬಾರ್ದು ಅಂತ ಒಂದು ಕ್ಲ್ಯಾಂಪ್ ಕೊಟ್ಟಿರ್ತೀವಿ. ಸೊ ಆ ಕ್ಲ್ಯಾಂಪ್ಗೆ ಬಾಡಿಗೆ ಕ್ಲ್ಯಾಂಪ್ ಕೊಟ್ಟಿರ್ತೀವಿ, ಸೊ ಅದರಿಂದ ಇದನ್ನ ನಾವು ಕಟ್ಕೋಬೇಕು. ಸೊ ನೀಟಾಗಿ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ ಸೀರೆ, ಇದ್ರೊಳಗಡೆ ಜಾರಲ್ಲ ಅಷ್ಟೇ. ಸೊ ಇಷ್ಟು ಮಾಡಿದಾಗ ನಿಮ್ಗೆ ನಮ್ ಸೀರೆ ರೆಡಿ ಆಗತ್ತೆ. ಇದನ್ನ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋದು, ನಾವು ಒಂದೊಂದು ನೋಡಿ ಈಗ ಸ್ವಲ್ಪ ಕೊನೆಗೆ ತಂದು ನೀವು ಪೀಠದ ಮೇಲೆ ಇರುತ್ತಲ್ಲ ಒಂದ್ ಪಿನ್ ಮಾಡ್ಕೊಂಡು ಇದು ಮಾತ್ರ ಕೊನೆ ಕೊಟ್ಬಿಡಿ, ಆಮೇಲೆ ಎಲ್ಲ ಸ್ಪ್ರೆಡ್ ಮಾಡೋದು. ಜಸ್ಟ್ ಈ ರೀತಿ ಸ್ಪ್ರೆಡ್ ಮಾಡಿದ್ರೆ, ಸೊ ಅಷ್ಟೇ ನೀವು ಎತ್ತರ ಕೊಟ್ಟಾಗ ಇದು ಕೆಳಗಡೆ ಬರೋದಿಲ್ಲ ನೆರಿಗೆ. ನೀವು ಎಷ್ಟು ಹೈಟ್ ಸ್ಟೂಲ್ ಕೊಟ್ಟಿರ್ತೀರೋ ಅಷ್ಟು ಸ್ಟೂಲ್ಗೆ ಕುತ್ಕೊಳತ್ತೆ. ಇನ್ನ ದೊಡ್ಡದಾಗ ಕೊಟ್ಟಾಗ ಇದು ಕರೆಕ್ಟ್ ಆಗಿ ನಿಂತ್ಕೊಳತ್ತೆ. ಹಿಂಗೆ ಸ್ವಲ್ಪ ಜಾಸ್ತಿ ಕೊಟ್ಟು ಕೆಳಗಡೆ ಕೊಟ್ಟಿರೋದ್ರಿಂದ ಈ ರೀತಿ ಸ್ಪ್ರೆಡ್ ಮಾಡಬಹುದು, ಸ್ಪ್ರೆಡ್ ಮಾಡ್ಕೊಂಡು ಸೀರೆನ ಈ ತರ ಸ್ಪ್ರೆಡ್ ಮಾಡ್ಕೋಬಹುದು. ಓಕೆ. ಸೊ ಅವಾಗ ಇಲ್ಲಿ ಕೈ ಹತ್ರ ನಾವು ಸೀರೆನ ಮಡಚಿರ್ತೀವಿ, ಇದನ್ನ ಓಪನ್ ಮಾಡ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಂಡು ಹಾಕೋದು ನೀಟಾಗಿ ಆ ಕಾಲಿಗೆ ಮಾಡ್ಕೊಳ್ಳೋದು. ಪಿನ್ ಅಷ್ಟೇ ಸೀರೆ. ಓಕೆ. ಆಫ್ ಬಾಡಿ ನಾವ್ ಇದನ್ನ ಆ ಕಡೆ ಈ ಕಡೆ ಓಪನ್ ಮಾಡ್ಕೊಂಡು ನೋಡಿ ಪಿಲ್ಲೋ ಈ ಕಡೆ ಆದ್ರೂ ಇಟ್ಕೋಬಹುದು, ಈ ಕಡೆ ಆದ್ರೂ ಇಟ್ಕೋಬಹುದು. ಸೊ ನಾವ್ ಈ ಕಡೆ ಇಟ್ಕೊಂಡಾಗ ಈ ತರ ಕುತ್ಕೊಳತ್ತೆ. ಓಕೆ. ಸೊ ಇದು ರೆಡಿ ಇರುತ್ತೆ. ಓಕೆ.
ಗೌರಮ್ಮನ, ಇಲ್ಲಾಂದ್ರೆ ತೆಂಗಿನಕಾಯಿ ಇಟ್ಕೊಂಡು ಬೇಕಾದ್ರೆ ಮುಖವಾಡ ಆಗುತ್ತೆ, ಗೌರಮ್ಮ ಆಗುತ್ತೆ, ಲಕ್ಷ್ಮಿನೂ ಆಗುತ್ತೆ. ಇವಾಗ ನಾವು ಇದು ಗೌರಮ್ಮ ಇಟ್ಟಿದೀವಿ, ಗೌರಮ್ಮ ಬೇಡ ಅಂದಾಗ ಇದ್ರಲ್ಲಿ ಹಿಂದೆ ತೆಂಗಿನಕಾಯಿ ತೆಂಗಿನಕಾಯಿ ಇಟ್ಟು ಸೈತರ ಕಟ್ಟದು ಕಟ್ಟದು ನೋಡಿ, ಇದು ಲಕ್ಷ್ಮಿ. ಓಕೆ, ತೆಂಗಿನಕಾಯಿಗೆ ಹಿಂದೆ ಕಂಬಿ ಇಟ್ಟಿರ್ತೀವಿ, ಸೊ ಆ ರೀತಿ ಈ ತರ ಕಟ್ಟೋದು ಲಕ್ಷ್ಮಿ ಆಗತ್ತೆ. ಈ ತರ ಪಿಲ್ಲೋ ಆಗತ್ತೆ, ಇಲ್ಲ ಬರೀ ಜಸ್ಟ್ ಇದೊಂದು ಸ್ಪ್ರೆಡ್ ಮಾಡ್ಕೊಂಡು ಹಾಕೊಂಡ್ರೆ ಫುಲ್ ಐಡಲ್ ತರ ರೆಡಿ ಆಗುತ್ತೆ, ಕಾಣಿಸುತ್ತೆ. ಓಕೆ, ಬೇಕಾದಾಗ ಇದನ್ನ ತೆಗೆದ್ಬಹುದು. ಓಕೆ, ಪೀಠನು ಇದೆ ಇಡಬೇಕು ಅಂತಿಲ್ಲ, ಮನೆಯಲ್ಲಿ ಯಾವ್ದು ಇರುತ್ತೆ ಪೀಠನ ಬೇಕಾದ್ರೆ ಇಟ್ಕೊಳ್ಬಹುದು. ಓಕೆ, ಇದು ತುಂಬಾ ಕಾಂಪ್ಯಾಕ್ಟ್ ಆಗಿರುತ್ತೆ, ಸೊ ಎಲ್ಲಾ ಡಿಟ್ಯಾಚಬಲ್ ಸಿಸ್ಟಮ್ ಅಲ್ಲಿ ಇರುತ್ತೆ, ಸೊ ನೀಟಾಗಿ ಕೂಡ ಹಬ್ಬ ಎಲ್ಲ ಆದ್ಮೇಲೆ ತೆಗೆದುಕೊಡ್ತೀವಿ. ಕಾಲು ಬೇಡ ಅಂದ್ರೆ ಬಟ್ ನಿಮ್ಗೆ ಕೊಡ್ತೀವಿ, ಬಟ್ ತೆಗಿಬಹುದು. ಈಗ ಕಾಲು ಇಲ್ದ್ರೇನು ನಾವು ಸೇಲ್ ಮಾಡಕ್ ಆಗಲ್ಲ, ಕೈ ಕಾಲು ಎರಡು ಹಾಕಿರ್ತೀವಿ, ನಾವ್ ಕಾಲು ಪದ್ಧತಿ ಇಲ್ಲ ಅಂದ್ರೆ ತೆಗೆದ್ ಬಿಟ್ಬೇಕಾದ್ರೆ ಇಟ್ಕೋಬಹುದು ನೀವು. ಸೊ ಇದೆಲ್ಲ ಡಿಟ್ಯಾಚಬಲ್ ಬಾಕ್ಸ್ ಅಲ್ಲಿ ಹಾಕಿ ತೆಗೆದಿಟ್ಕೋಬಹುದು. ಓಕೆ,